ಕೇಳ್ತಿದ್ದೀರಾ ಸುವರ್ಣ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಸ್ವಾತಿ. ಇವತ್ತು ನಮ್ಮಲ್ಲಿ ಡಾಕ್ಟರ್ ಪವಿತ್ರ ನಾಯಕ್ ಅವರು ಬಂದಿದ್ದಾರೆ. ಅವರು ಯಾವ ಆರೋಗ್ಯದ ದೃಷ್ಟಿಯಲ್ಲಿ ನಮ್ಗೆ ಅಡುಗೆ ಮಾಡ್ತಾರೆ, ಯಾವ ಆರೋಗ್ಯದ ದೃಷ್ಟಿ ಬಗ್ಗೆ ಚರ್ಚೆ ಮಾಡ್ತಾರೆ ಅಂತ ತಿಳ್ಕೊಳ. ಸೊ ಪ್ಲೀಸ್ ವೆಲ್ಕಮ್ ಡಾಕ್ಟರ್ ಪವಿತ್ರ ನಾಯಕ್. ನಮಸ್ಕಾರ, ವೆಲ್ಕಮ್ ಟು ಮನೆ ಅಡುಗೆ ಕಾರ್ಯಕ್ರಮ. ಬನ್ನಿ, ಮೊದಲು ನಮ್ಮ ವೀಕ್ಷಕರಿಗೆ ನಮಸ್ಕಾರ ಹೇಳ್ತೀರಾ? ಡಾಕ್ಟರ್ ಪವಿತ್ರ, ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ನಾನು ಬಾಳೆ ಹೂವಿನ ಪಲ್ಯ ಮಾಡಿ ತೋರಿಸ್ತಿದ್ದೀನಿ. ಇದು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು, ಹೆಂಗಸರಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಲೈಕ್ ಇದು ಸ್ತಂಭಕ ಅಂತ ಹೇಳ್ತೀವಿ ನಾವು, ಸ್ತಂಭಕ ವರ್ಗದಲ್ಲಿ ಬರುತ್ತೆ ಇದು. ಅಂದರೆ ಇದು ತುಂಬ ಬ್ಲೀಡಿಂಗ್ ಇರೋ ಸ್ಟೇಟ್ನಲ್ಲಿ ಅದು ಹಿಮೋಸ್ಟಾಟಿಸ್ ಅಂತ ಹೇಳುವ ಫಂಕ್ಷನನ್ನು ಮಾಡುತ್ತೆ. ಅಂದರೆ ತುಂಬ ಬ್ಲೀಡಿಂಗ್ ಇರೋಲ್ಲಿ ಅದು ಹಿಮೋಸ್ಟಾಸಿಸ್ ಮಾಡುತ್ತೆ. ಇದು ತುಂಬ ಅಂದರೆ ಬ್ಲೀಡಿಂಗ್ ನಿಯಂತ್ರಣಕ್ಕೆ ತರುತ್ತೆ. ಹೌದು, ಡಿಸ್ಫಂಕ್ಷನಲ್ ಯೂಟ್ರೈನ್ ಬ್ಲೀಡಿಂಗ್ ಅಂತ ಒಂದು ತೊಂದರೆ ಕಾಣುತ್ತೆ ಹೆಂಗಸರಲ್ಲಿ, ತುಂಬಾ ಬ್ಲೀಡಿಂಗ್ ಇರುತ್ತೆ. ಇಂಥ ಕಂಡೀಷನ್ ಅಲ್ಲಿ ಇದರ ಪಲ್ಯ ಅಥವಾ ಇದರ ಚಟ್ನಿ ಏನಾದ್ರೂ ಮಾಡಿ ತಿಂದ್ರೆ ತುಂಬಾ ಒಳ್ಳೆ. ಅಂದ್ರೆ ನೀವು ಹೇಳೋದು ಬಾಳೆ ದಿಂಡನ್ನ ಹೆಚ್ಚು ಬಳಸಬೇಕು ಮೆನೋಪಾಸ್ ಪೀರಿಯಡ್ ನಲ್ಲಿ ಅಂತ ಹೇಳ್ತೀರಾ? ಬಾಳೆ ಹೂವನ್ನ ಓಕೆ. ಈಗ ಬಾಳೆ ಹೂವಿನ ಪಲ್ಯ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು? ಇದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರುವ ಬಾಳೆ ಹೂವು, ಕರಿಬೇವಿನ ಸೊಪ್ಪು, ಜೀರಿಗೆ, ಸಾಸಿವೆ, ಮಜ್ಜಿಗೆ, ಸಣ್ಣದಾಗಿ ಹೆಚ್ಕೊಂಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ತುಪ್ಪ, ಉದ್ದಿನ ಬೇಳೆ, ಬೆಲ್ಲ, ಒಣಮೆಣಸು, ತೆಂಗಿನ ತುರಿ, ಉಪ್ಪು ಹಾಗೂ ಈಸ್ಟರ್ನ್ ಚಿಲ್ಲಿ ಪೌಡರ್. ಓಕೆ, ಫಸ್ಟ್ ಏನು ಮಾಡ್ಕೊಳ್ಳೋಣ? ಫಸ್ಟ್ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಿಮ್ಮ ಭಾಷೆ ನೋಡಿದ್ರೆ ಸೌತ್ ಕೆನರಾ ಅವ್ರ ತರ ಅನ್ಸುತ್ತೆ ನನಗೆ. ಹೌದಾ, ನೀವು ಸೌತ್ ಕೆನರಾ ಅವರ? ಹೌದು. ಎಲ್ಲಿ ಸೌತ್ ಕೆನರಾ? ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಕೂರ್ಗ್. ಬೇಸಿಕಲಿ ನನ್ನ ಮದರ್ ಇಸ್ ಫ್ರಮ್ ಮಂಗಳೂರು. ಹಾ, ಅಮ್ಮ ಮಂಗಳೂರಿನವರು. ಹೌದು. ಸೊ ನೀವು ಮನೆಯಲ್ಲಿ ಯಾವ ಭಾಷೆ ಮಾತಾಡ್ತೀರಾ? ತುಳು ಮಾತಾಡೋದು. 3 ಚಮಚ ತುಪ್ಪ ಹಾಕ್ತಿದ್ದೀನಿ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ, ನಿಮ್ಮ ಸಿಬ್ಲಿಂಗ್ಸ್ ಬಗ್ಗೆ ಹೇಳಿ. ನನ್ನ ತಂದೆ ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್, ಅವರು ಕೂರ್ಗ್ನಲ್ಲೇ ಇದ್ದಾರೆ. ತಾಯಿ ಹೌಸ್ ವೈಫ್. ವಿ ಆರ್ 4 ಸಿಸ್ಟರ್ಸ್. ಅಕ್ಕ ಮತ್ತೆ ಎರಡು ತಂಗಿ ಅಂದ್ರೆ ಇದ್ದಾರೆ. ನೀವು ಮಧ್ಯದವರು? ಹೌದು. ಸೊ ಲಕ್ಕಿ ಅಲ್ವಾ, ನಿಮ್ಗೆ ಅಕ್ಕನೂ ಸಿಗ್ತಾರೆ, ತಂಗಿಯರು ಸಿಗ್ತಾರೆ. ಹೌದು. ಬೆಣ್ಣೆ ಕಾದಿದೆ, ತುಪ್ಪ ಕಾದಿದೆ, ಅದಕ್ಕೆ ಸಾಸಿವೆ. ನಿಮ್ಮ ವಿದ್ಯಾಭ್ಯಾಸ ಎಲ್ಲ ಎಲ್ಲಾಗಿದ್ದು? ನಾನು SDM ಕಾಲೇಜ್ ಹಾಸನ್ನಲ್ಲಿ BAMS ಮಾಡಿದೆ. ಅದಾದ್ಮೇಲೆ ಈಗ 3 ಇಯರ್ಸ್ ಇಲ್ಲಿ ಬ್ಯಾಂಗ್ಳೂರ್ನಲ್ಲೇ ವರ್ಕ್ ಮಾಡ್ತೀನಿ. ಸರಿ, ಮದುವೆ ಆಗಿ ಎಷ್ಟು ವರ್ಷ ಆಯಿತು? 8 ತಿಂಗಳಾಯ್ತು. 8 ತಿಂಗಳು ಹೊಸದಾಗಿ. ಯಜಮಾನ್ರೆ ಏನ್ ಮಾಡ್ತಾರೆ? ಅವರು ಅವ್ರದೇ ಕಂಪನಿ ನಡೆಸ್ತಿದ್ದಾರೆ. 1/2 ಚಮಚ ಉದ್ದಿನ ಬೇಳೆ. ನೆಕ್ಸ್ಟ್ ಏನ್ ಹಾಕ್ತೀರಾ? ನೆಕ್ಸ್ಟ್ ಇದು ಒಣಮೆಣಸು. ಕರಿಬೇವು. ಕರಿಬೇವಿನ ಸೊಪ್ಪು ಹಾಕ್ತಿದ್ದೀನಿ. ಸರಿ, ಇವಾಗ ಇದು ಕಾದಿರುವಾಗ ಈರುಳ್ಳಿ ಹಾಕೊಳ್ಳೋದು. ಈಗ ಬಾಳೆ ಹೂವು, ಬಾಳೆ ಹೂವು ಬಾಳೆ ದಿಂಡು ಒಂದೇ ಕ್ವಾಲಿಟಿ ಇರುವಂತಹ ಪ್ರಾಪರ್ಟೀಸ್ ಇರುವಂತಹ ವೆಜಿಟೇಬಲ್. ಹೌದು. ಓಕೆ, ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿಯನ್ನ ಕೊಡಿ. ಬಾಳೆ ದಿಂಡು ಅದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ. ಹಾ, ಅದರಿಂದಲೂ ಈ ಥರ ಅಡುಗೆ ಮಾಡಿ ತಿನ್ಬೋದು. ಅದು ತಿಂದರು ಅದನ್ನು ತಿಂದರು ತುಂಬ ಒಳ್ಳೆಯದು. ಅದಕ್ಕೆ ಅದು ಫೈಬರ್ ರಿಚ್ ಇರೋದ್ರಿಂದ ಹೀಗೆ ಪೇರೆಂಟ್ಸ್ ಎಲ್ಲ ಹೇಳ್ತಿರ್ತಾರೆ, ಎಲ್ಲಾದರೂ ಗೊತ್ತಿಲ್ಲದೆ ಉಗುರು ಅಥವಾ ಕೂದಲು ಎಲ್ಲಾದರೂ ಗೊತ್ತಿಲ್ಲದೆ ತಿಂದು ಹೋಗಿ. ಹೌದು ಹೌದು ಹೌದು. ಇದ್ರ ಫೈಬರಿಂದ ಅದು ಎಲ್ಲ ಹೊರಗೆ ಬರುತ್ತೆ ಅಂತ. ಹೌದು, ಬಾಳೆ ದಿಂಡು ತಿಂದರು ತುಂಬ ಒಳ್ಳೆಯದು. ಬಟ್ ಇದಕ್ಕೆ ಸ್ಪೆಸಿಫಿಕ್ ಆಗಿ ಈ ನೇಚರ್ ಇರೋದು, ರಕ್ತ ಪಿತ್ತ ಹರ ಅಂತಲೂ ಹೇಳ್ತಾರೆ, ಪಿತ್ತದ್ದು ಏನೋ ದೋಷಗಳಿದ್ರೆ ಬಾಡಿನಲ್ಲಿ ಅದು ಹೋಗುತ್ತೆ. ಅದ್ರ ಜೊತೆ ಇದು ಸ್ತಂಭಕ ಅಂತ ಹೇಳೋ ಇದೊಂದು ಇದ್ರ ತುಂಬ ಇಂಪಾರ್ಟೆಂಟ್ ಗುಣ. ಇದು ಬ್ಲೀಡಿಂಗ್ ಏನಾದರೂ ಪ್ರಾಬ್ಲಮ್ಸ್ ಇದ್ರೆ ಅದು ಮೇನ್ಲಿ ಫೀಮೇಲ್ಸ್ ತುಂಬಾ ಬೆನಿಫಿಷಿಯಲ್ ಅಂತ ಹೇಳ್ಬೋದು. ಇದು ಫ್ರೈ ಚೆನ್ನಾಗಾಗಿದೆ. ಇವಾಗ ಇದರಲ್ಲಿ ಬಾಳೆ ಹೂವನ್ನ ಕಟ್ ಮಾಡ್ತಾ ಇರುವಾಗ ಅದರಲ್ಲಿ
ಅಂಟಿನ ತರ ಬಿಟ್ಕೊಳ್ಳುತ್ತೆ ಅದನ್ನ ತೆಗಿಲಿಕ್ಕೆ ಅಂದ್ರೆ ಇದನ್ನೆಲ್ಲ ಮಜ್ಜಿಗೆಗೆ ಹಾಕೋಬೇಕಾಗುತ್ತೆ ಸೋ ಮಜ್ಜಿಗೆ ತನ ಹೋಗುತ್ತೆ ಅಂಟ ತನ ಹೋಗುತ್ತೆ ಮಜ್ಜಿಗೆಯಲ್ಲಿ ತುಂಬಾ ಹೊತ್ತು ನೆನೆಸಿಡಬೇಕು ಅಂತ ಏನು ಇಲ್ಲ ಜಸ್ಟ್ ಅದನ್ನ ಹಾಕಿ ತೆಗೆದ್ರೆ ಆಯ್ತು ಈ ಬಾಳೆ ದಿಂಡು ಮತ್ತೆ ಬಾಳೆ ಹೂ ಒಂದು ವಿಧಾನನೇ ಇದೆ ಅದು ತಿನ್ನೋದು ಅಲ್ವಾ ಯಾಕಂದ್ರೆ ಕಟ್ ಮಾಡೋದು ಹೌದು ಪ್ರತಿಯೊಂದು ಅದೊಂದು ಪ್ರೊಸೀಜರ್ ತರ ಹೌದು ಸೋ ಈ ಮಜ್ಜಿಗೆ ಸಮೇತ ಹಾಕೋದಾ ಇಲ್ಲ ಮಜ್ಜಿಗೆ ಬೇಡ ಅದರ ಅಂಟನ್ ತೆಗೆಯಲಿಕ್ಕೆ ಮಾತ್ರ ಇದು ಹಾಕೋಕೆ ಅನಾರಿನ ಒಂದು ಹೌದು ಹೌದು ಗುಣ कषाय रस जास्ती आयुर्वेदल हेगे षड रस अंत अद्रली बाळे हूनल्ली कषाय रस जास्ती सो कषाय कषाय रस अंद्रे पंजन टेस्ट अदु स्वल्प एल्लरिगू इष्ट आगोदिल्ल अदन्न स्पेसिफाय माड्लिक्के अंत स्वल्प नावु बेल्ल हाकोबेकु ಇನ್ನು ರುಚಿನು ಆಗುತ್ತೆ ಹೌದು ಸಕ್ಕರೆಕ್ಕಿನ್ನ ಬೆಲ್ಲ ಹಾಕೊಂಡ್ರೆ ತುಂಬಾ ಒಳ್ಳೆ ಒಳ್ಳೆದು ರುಚಿಗಷ್ಟೇ ಈಗ ಉಪ್ಪು ಇವಾಗ ಹಾಕೊಳ್ಳೆ ಅರ್ಧ ಚಮಚ ಉಪ್ಪು ಈಗ ಈಸ್ಟಿನ್ ಅಚ್ಚಕಾರ ಅರ್ಧ ಚಮಚ ಅರ್ಧ ಚಮಚ ಯಾಕಂದ್ರೆ ಆಲ್ರೆಡಿ ನಾವು ಇದು ಹಾಕಿರ್ತೀವಿ ಹೌದು ಒಂದು ಮೆಣಸು ಒಂದು ಮೆಣಸು ಹಾಕಿರ್ತೀವಿ ಅದಕ್ಕೆ ಪುಡಿ ಅರ್ಧ ಚಮಚ ಅಷ್ಟು ಇದು ಬೇಗನೆ ಬೇಯುತ್ತೆ ಹೌದು ಈಗ ಆಕ್ಚುಲಿ ತುಂಬಾ ಬೇಗ ಬೇಯುತ್ತೆ ಇದು ಹೌದು ಸೋ ಇದರಲ್ಲಿ ನೀವು ಹೇಳೋ ಪ್ರಕಾರ ಪಿತ್ತ ಹರ ಮಾಡುವಂತ ಒಂದು ಕ್ವಾಲಿಟಿ ಪಿತ್ತ ಹರ ಅಂತ ಹೇಳೋ ಒಂದು ಗ್ರೂಪ್ ಇರುತ್ತೆ ಅದರಲ್ಲಿ ಇದನ್ನ ಆಡ್ ಮಾಡ್ತಾರೆ ಅದರ ಜೊತೆಗೆ ತುಂಬಾ ಫೈಬ್ರಸ್ ಆಗಿರೋದ್ರಿಂದ ಟಾಕ್ಸಿನ್ಸ್ ಕೂಡ ಹೊರಗೆ ಹಾಕುತ್ತೆ ಡಿಟಾಕ್ಸಿಫಿಕೇಶನ್ ಅಲ್ಲ ಮಾಡುತ್ತೆ ತುಂಬಾ ಒಳ್ಳೆದು ಇದು ಕುದಿತಾ ಇರಲಿ ಡಾಕ್ಟರ್ ನಾನು ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ತೀನಿ ವೀಕ್ಷಕರೇ ಬಾಳೆ ಹೂವಿನ ಪಲ್ಯ ರೆಡಿ ಆಗ್ತಾ ಇದೆ ನಾವು ಇನ್ನೊಂದು ಸಣ್ಣ ಬ್ರೇಕ್ ತಗೋಣ ಇದು ಈಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡಿಗೆ ಬ್ರೇಕಿನ ನಂತರ ಡಾಕ್ಟರ್ ಪವಿತ್ರ ನಾಯಕ್ ನಮಗೆ ಯಾವ ಟಿಪ್ಸ್ ಅನ್ನು ಕೊಡ್ತಾರೆ ಯಾವ ಆರೋಗ್ಯದ ಬಗ್ಗೆ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಟೇಕ್ ಅ ಶಾರ್ಟ್ ಬ್ರೇಕ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್ ಇದು ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ವೀಕ್ಷಕರೇ ಡಾಕ್ಟರ್ ಪವಿತ್ರ ನಾಯಕ್ ನಮಗೆ ಯಾವುದ್ರ ಬಗ್ಗೆ ಟಿಪ್ಸ್ ಹೇಳ್ತಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ಡಾಕ್ಟರ್ ಪವಿತ್ರ ನಮ್ಮ ವೀಕ್ಷಕರು ನಿಮ್ಮ ಟಿಪ್ಸ್ಗೋಸ್ಕರ ಕಾಯ್ತಾ ಇದ್ದಾರೆ ಯಾವ ಟಿಪ್ಸ್ ಅನ್ನು ಕೊಡ್ತೀರಾ ಈ ಪಲ್ಯ ಈಗ ಮೇನ್ಲಿ ನಾವು ಮಾಡಿರೋದು ಬಾಳೆ ಹೂವೇನು ಅದಕ್ಕೆ ನಾನು ಹೇಳಿದೆ ಸ್ತಂಭಕವಾಗಿ ಆಕ್ಟ್ ಮಾಡೋದು ಇದರ ಜೊತೆ ಹಾಕಿರೋದೇನಂದ್ರೆ ಬೇವಿನ ಕರಿಬೇವಿನ ಸೊಪ್ಪು ಅದು ಅಷ್ಟೇ ಸ್ತಂಭಕವಾಗಿ ಆಕ್ಟ್ ಮಾಡುತ್ತೆ ಅದರ ಜೊತೆ ಅದು ವಿಷಗ್ನ ಅಂತ ಹೇಳ್ತಾರೆ ಬೇವು ಯಾವಾಗ ಸ್ಕಿನ್ ಪ್ರಾಬ್ಲಮ್ಸ್ ಇರಲಿ ಯಾವುದೇ ಪ್ರಾಬ್ಲಮ್ಸ್ ಇದ್ರು ವಿಷಗ್ನ ಅಥವಾ ಕ್ರಿಮಿಗಳು ಏನೇ ಇದ್ರು ಅದಕ್ಕೂ ಆಕ್ಟ್ ಮಾಡುತ್ತೆ ಅದರ ಜೊತೆ ನಾನು ಹಾಕಿರೋದು ಈರುಳ್ಳಿ ಈರುಳ್ಳಿ ವಾತ ಹರ ಮಾಡುತ್ತೆ ತ್ವಚೆಗೊಂಥರ ಸ್ನಿಗ್ಧತೆ ತರುತ್ತೆ ಕಫಕರ ಅದು ತುಂಬಾ ಒಳ್ಳೆದು ಸೋ ಈರುಳ್ಳಿ ತುಂಬಾ ಒಳ್ಳೆದು ಜೊತೆಗೆ ಕರಿಬೇವು ಕೂಡ ನಮ್ಮಲ್ಲಿರೋ ಏನೇ ಒಂದು ಅಂದ್ರೆ ಬ್ಲಡ್ ಪ್ಯೂರಿಫೈ ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ತೀರಾ ಈಗ ಪಲ್ಯಾನು ರೆಡಿ ಆಯ್ತು ಸೋ ಇವಾಗ ಕಾಯಿ ಲಾಸ್ಟ್ ಸ್ಟೆಪ್ ತೆಂಗಿನ ತುರಿ ಹಾಕಬೇಕು ತೆಂಗಿನ ತುರಿಗೆ ಬೆಳ್ಳುಳ್ಳಿ ಮತ್ತೆ ಜೀರಿ ಕಾಯಿ ಹಸಿ ಬೆಳ್ಳುಳ್ಳಿನೇ ಹೌದು ಸ್ಮ್ಯಾಶ್ ಮಾಡ್ಕೊಂಡಿರುವ ಬೆಳ್ಳುಳ್ಳಿ ಇವನ್ ಬೆಳ್ಳುಳ್ಳಿಯು ಅಷ್ಟೇ ವಾತ ಹರ ಮಾಡುತ್ತೆ ಹೌದು ಕೊನೆಗೆ ಜೀರಿಗೆ ಇದಕ್ಕೆ ನೀರಲ್ಲ ಏನು ಆಡ್ ಮಾಡಬೇಕಂತ ಇಲ್ಲ ಆಮೇಲೆ ಇದು ಆಕ್ಚುಲಿ ಬೇಯೋದು ಅಂದ್ರೆ ಹಾಗೆ ಆಸ್ ಇಟ್ ಇಸ್ ಬಿಸಿ ಮುಟ್ಟಿದ ತಕ್ಷಣ ಅದು ಬೆಂದಾಗ ಹೌದು ಹೌದು ಅನ್ಸ್ಬಿಡುತ್ತೆ ಓಕೆ ಇದಾಯ್ತಲ್ವಾ ಡಾಕ್ಟರ್ ಇದು ಹೀಗೆ ತಿನ್ನಬಹುದು ಅಥವಾ ಚಪಾತಿ ಚಪಾತಿ
ಸ್ವಾತಿ ಅವರೇ ಬಾಳೆ ಹೂವಿನ ಪಲ್ಯ ಟೇಸ್ಟ್ ಮಾಡಿ ನೋಡಿ ಖಂಡಿತವಾಗ್ಲೂ ಡಾಕ್ಟರ್ ಪವಿತ್ರ ವೀಕ್ಷಕರೇ ಬಾಳೆ ಹೂವಿನ ಪಲ್ಯ ಮಾಡೋ ವಿಧಾನ ಮೊದಲು ಒಂದು ಪ್ಯಾನಿನಲ್ಲಿ ತುಪ್ಪ ಹಾಕಿ ಸಾಸಿವೆ ಉದ್ದಿನ ಬೇಳೆ ಒಣಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಈರುಳ್ಳಿ ಮಜ್ಜಿಗೆಯಲ್ಲಿ ತೊಳೆದ ಬಾಳೆ ಹೂವು ಬೆಲ್ಲ ಉಪ್ಪು ಈಸ್ಟಿನ್ ಅಚ್ಚಕಾರದ ಪುಡಿ ಹಾಕಿ ಚೆನ್ನಾಗಿ ಕಲಸಬೇಕು ಕೊನೆಯಲ್ಲಿ ತೆಂಗಿನ ತುರಿ ಹಸಿ ಬೆಳ್ಳುಳ್ಳಿ ಜೀರಿಗೆ ಮೇಲಿನಿಂದ ಉದುರಿಸಿ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ ಬಾಳೆ ಹೂವಿನ ಪಲ್ಯ ಸವಿಯಲು ಸಿದ್ಧ ಬಾಳೆ ಹೂವಿನ ಪಲ್ಯ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ತುಂಬಾ ಫೈಬ್ರಸ್ ಆಗಿದೆ ಉಪ್ಪು ಹುಳಿ ಸಿಹಿ ಪರ್ಫೆಕ್ಟ್ ಆಗಿದೆ ಕೊನೆಯಲ್ಲಿ ನೀವು ಬೆಳ್ಳುಳ್ಳಿ ಹಾಕಿದಿರಾ ಮತ್ತೆ ಜೀರಿಗೆ ಇದಿಷ್ಟು ಫ್ರೇಗ್ರೆನ್ಸ್ ಆ ಬಿಸಿಗೆ ಎಷ್ಟು ಬಿಟ್ಕೊಂಡಿದೆ ಅಂದ್ರೆ ಬೆಳ್ಳುಳ್ಳಿ ಫ್ಲೇವರ್ ಜಾಸ್ತಿ ಅನಿಸ್ತಾ ಇದೆ ಇದರಲ್ಲಿ ತಿನ್ನುವಾಗಲೇ ಅನಿಸ್ತಾ ಇದೆ ಬಹಳ ಹೆಲ್ದಿ ಫುಡ್ ಅಂತ ಬಿಕಾಸ್ ನಿಮಗೆ ಎವ್ರಿ ಬೈಟ್ ನಲ್ಲಿ ಆ ಫೈಬ್ರಸ್ ಜ್ಯೂಸ್ ಸಿಗ್ತಾ ಇದೆ ಬಹಳ ಚೆನ್ನಾಗಿದೆ ಥ್ಯಾಂಕ್ ಯು ನೆಕ್ಸ್ಟ್ ಏನು ಮಾಡ್ತಾ ಇದ್ದೀರಾ ನೆಕ್ಸ್ಟ್ ನಾನು ಇನ್ನೊಂದು ಹೆಲ್ದಿ ಡೈಟ್ ಮಲ್ಟಿ ಗ್ರೇನ್ ದೋಸಾ ಮಾಡ್ತಿದ್ದೀನಿ ಓಕೆ ಸೋ ಮಲ್ಟಿ ಗ್ರೇನ್ ದೋಸಾ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಗೋಧಿ ಹಿಟ್ಟು ತೆಂಗಿನ ತುರಿ ಅಕ್ಕಿ ಹಿಟ್ಟು ರವೆ ಓಟ್ಸ್ ಕೊತ್ತಂಬರಿ ಸೊಪ್ಪು ಸಕ್ಕರೆ ಉಪ್ಪು ರಾಗಿ ಹಿಟ್ಟು ಸಾಸಿವೆ ಬಾಳೆಹೂವು ಸಣ್ಣದಾಗಿ ಹೆಚ್ಚಿಕೊಂಡಿರೋದು ಒಣ ಮೆಣಸು ಹುಣಸೆಹಣ್ಣಿನ ರಸ ಬೆಲ್ಲ ಹಾಗೂ ಕರಿಬೇವಿನ ಸೊಪ್ಪು ಓಕೆ ಫಸ್ಟ್ ನಾವೀಗ ದೋಸೆ ಮಾಡ್ಕೋತಾ ಇದೀವಿ ಸೋ ದೋಸೆ ಮಾಡೋದಕ್ಕೆ ಮಿಕ್ಸ್ ಮಾಡೋಕೆ ಮಿಕ್ಸ್ ಮಾಡ್ಕೋಬೇಕು ಇದು ಬೇರೆ ಹೇಗೆ ಬೇಕು ಆ ತರ ರೇಷಿಯೋದಲ್ಲಿ ಹಾಕೋಬಹುದು ತುಂಬಾ ಕಾಶಿಯಸ್ ಇರೋರು ಬೇಕಿದ್ರೆ 2 ಪಾರ್ಟ್ಸ್ ಗೋಧಿ ಹಿಟ್ಟಿಗೆ 1 ಪಾರ್ಟ್ ಅಕ್ಕಿ ಹಿಟ್ಟು ಹಾಕೋಬಹುದು ಆ ತರ ಕಾಶಿಯಸ್ ಇಲ್ಲದವರು ಅಂದ್ರೆ ಅಕ್ಕಿ ಹಿಟ್ಟು ವೈಸ್ ವರ್ಸ ಮಾಡ್ಕೋಬಹುದು ಅಕ್ಕಿ ಹಿಟ್ಟು 2 ಪಾರ್ಟ್ ಹಾಕೊಂಡು 1 ಪಾರ್ಟ್ ಗೋಧಿ ಹಿಟ್ಟು ಹಾಕೋಬಹುದು ಫಸ್ಟ್ ನೀವು ಗೋಧಿ ಹಿಟ್ಟು ಹಾಕೋತೀನಿ 1 ಕಪ್ ಗೋಧಿ ಹಿಟ್ಟು ಹಾಕೋತಿದ್ದೀನಿ ಸೋ ಅಳತೆ ಹಾಗೆ ಒಂದು ಪೋರ್ಷನ್ ನಲ್ಲಿ ಅಕ್ಕಿ ಹಿಟ್ಟು ತಗೊಂಡ್ರೆ ಒಂದು ಪೋರ್ಷನ್ ನಲ್ಲಿ ಗೋಧಿ ಹಿಟ್ಟು ಒಂದು ಪೋರ್ಷನ್ ನಲ್ಲಿ ರಾಗಿ ಹಿಟ್ಟು ಜೊತೆಗೆ ಸ್ವಲ್ಪ ಓಟ್ಸ್ ಮತ್ತೆ ಸ್ವಲ್ಪ ರವೆ ಬೈಂಡ್ ಆಗಕ್ಕೆ ಹೌದು ಇದು ಅಕ್ಕಿ ಹಿಟ್ಟು ನಾನು ಗೋಧಿದು ಅರ್ಧದಷ್ಟು ಹಾಕ್ತಿದ್ದೀನಿ ಹಾ ರಾಗಿ ಸೋ ಅಕ್ಕಿ ಹಿಟ್ಟು ಎಷ್ಟು ಹಾಕೊಂಡ್ರು ಗೋಧಿ ಹಿಟ್ಟನ್ನು ರಾಗಿ ಹಿಟ್ಟನ್ನು ಅಷ್ಟೇ ಹಾಕೋತಾ ಇದ್ದೀರಾ ಹಾ ಹೌದು ಈಗ ರವೆ 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 ಇಲ್ಲಿ ಕ್ರಿಸ್ಪಿ ಬರೋದಕ್ಕೆ ನೀವು ಹಾಕ್ತಾ ಇದ್ದೀರಾ ಓಟ್ಸ್ ಓಟ್ಸ್ ಯಾಕೆ ಹಾಕೋತಾ ಇದ್ದೀರಾ ಜಸ್ಟ್ ಫೈಬರ್ ಗೋಸ್ಕರ ಹಾಕೋತಾ ಇದ್ದೀರಾ ಇದು ಫೈಬರ್ ರಿಚ್ ಮತ್ತೆ ಇವಾಗ ಎಲ್ಲರೂ ಡಯಟ್ ಕಾಶಿಯಸ್ ಆಗಿರೋದ್ರಿಂದ ಇಟ್ಸ್ ಅದು ಆಪ್ಷನಲ್ ಬೇಕಿದ್ರೆ ಹಾಕೋ ಸೋ ಓಟ್ಸ್ ಇದೆ ಅಂದ ತಕ್ಷಣ ಹಾ ಡಯಟ್ ಫುಡ್ ಅಂತ ಸಮಾಧಾನ ಮಾಡ್ಕೊಂಡು ತಿಂತಾರೆ ಅಂತ ಓಕೆ ರುಚಿಗೆ ತೆಂಗಿನ ತುರಿ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಕರಿಬೇವು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿಕೊಂಡಿರುವ ಕರಿಬೇವು ರುಚಿಗೆ ತಕ್ಕಷ್ಟು ಸಕ್ಕರೆ ಬೆಲ್ಲಾನು ಹಾಕೋಬಹುದು ಇಷ್ಟನ್ನು ಹಾಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕು ಸೊ ನಾನು ತವ ಇಟ್ಬಿಡ್ಲ ಈಗ ನೀರು ಬೇಕು ಈಗ ಯಾವ ಹದಕ್ಕೆ ನೀವು ಹಿಟ್ಟನ್ನ ಕಲ್ಸ್ಕೋತೀರಾ ದೋಸೆ ಹಿಟ್ಟಿನ ಹದಕ್ಕೆ ಕಲ್ಸ್ಕೋತೀರಾ ಅಥವಾ ದೋಸೆ ಚೂರು ತುಂಬಾ ಅಂದ್ರೆ ಇಡ್ಲಿ ಹಿಟ್ಟಿನ ತುಂಬಾ ಥಿಕ್ ಏನು ಬೇಕು ಅಂತಿಲ್ಲ ದೋಸೆ ಮಾಡ್ತಿರೋದ್ರಿಂದ ಅದ್ರ ಹದಕ್ಕೆ ಕಲ್ಸ್ಕೊಂಡ್ರೆ ಮತ್ತೆ ಇದು ಇನ್ಸ್ಟೆಂಟ್ ಆಗಿ ಆಗುವಂತದ್ದು ಹೌದು ಇನ್ಸ್ಟೆಂಟ್ ಆಗಿ ಎಲ್ಲಾ ತರದ ಪುಡಿ ರೆಡಿ ಇದ್ರೆ ಆಯ್ತು ಇನ್ನೊಂದು ಆಪ್ಷನ್ ಏನಂದ್ರೆ ಇದನ್ನ ಗೋಧಿ ಸಿಗೋದಿದ್ರೆ ಅದನ್ನ ನೆನೆ ಹಾಕಬಹುದು ಅದ ಜೊತೆ ರಾಗಿನೂ ಹಾಗೆ ನೆನೆ ಹಾಕೋದು ಅಕ್ಕಿಯನ್ನು ಜೊತೆಲಿ ನೆನೆ ಹಾಕಬಹುದು ರುಬ್ಕೊಂಡು ಹಾ ಎಲ್ಲ ಜೊತೆಲಿ ರುಬ್ಕೋಬಹುದು ಅದ್ರ ಜೊತೆ ಬೇಕಿದ್ರೆ ಹೆಸರು ಕಾಳು ಒಂದು ಅರ್ಧ ಚಮಚ ಮೆಂತ್ಯ ಇದೆಲ್ಲ ಹಾಕಿದ್ರೆ ಇನ್ನೂ ಡಯಟ್ ರಿಚ್ ಇರುತ್ತೆ
ನ್ಯೂಟ್ರಿಷಿಯಸ್ ಆಗುತ್ತೆ. ಇನ್ನೊಂಚೂರು ನೀರು ಬೇಕು, ಇನ್ನೂ ನೀರು ಬೇಕು, ಇನ್ನೂ ತೆಳ್ಗೆ ಮಾಡ್ಕೋಬೇಕು. ದೋಸೆ ಹಿಟ್ಟು ರೆಡಿ ಆಗಿದೆ, ರೆಡಿ ಇದೆ ಅಲ್ಲ, ಈಗ ಹಾಕಬಹುದು. ಆಮೇಲೆ ಎಕ್ಸ್‌ಪೆಷಲಿ ದಿಡೀರ್ ಅಂತ ಆಗೋಂತ ದೋಸೆ ಇದು. ಇದು ದೋಸೆ ಆಗ್ತಾ ಇರಲಿ, ನಾನು ಒಂದು ಸಣ್ಣ ಬ್ರೇಕ್ ತಗೊಂಡ್ಬಿಡ್ಲಾ? ನೀವು ಟಿಪ್ಸ್ ಜೊತೆ ರೆಡಿ ಆಗಿದ್ದೀರಾ? ವೀಕ್ಷಕರೇ, ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಡಾಕ್ಟರ್ ಪವಿತ್ರ ಅವರು ಬೇಕಿನ ನಂತರ ನಮಗೆ ಟಿಪ್ಸ್ ಅನ್ನು ಹೇಳ್ತಾರೆ. ಇದು ಈಸ್ಟಿನ್ ಮಸಾಲಾ ಅರ್ಪಿಸುವ ಮನೆ ಅಡಿಗೆ. ಟೇಕ್ ಅ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಬ್ಯಾಕ್ ಆಫ್ಟರ್ ಶಾರ್ಟ್ ಬ್ರೇಕ್. ಇದು ಈಸ್ಟಿನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ. ವೀಕ್ಷಕರೇ, ನಮ್ಮ ದೋಸೆ ಕೂಡ ರೆಡಿ ಆಗ್ತಾ ಇದೆ, ಜೊತೆಗೆ ಡಾಕ್ಟರ್ ಪವಿತ್ರ ಅವರ ಟಿಪ್ಸ್ ಕೂಡ ರೆಡಿ ಆಗಿದೆ. ಡಾಕ್ಟರ್ ಪವಿತ್ರ, ಏನು ಟಿಪ್ಸ್ ಹೇಳಕ್ಕೆ ಇಷ್ಟಪಡ್ತೀರಾ ನೀವು? ಇದರಲ್ಲಿ ಗೋಧಿ ಹಿಟ್ಟು ಎಲ್ಲ ಜಾಸ್ತಿ ಇರೋದ್ರಿಂದ ಅಂದರೆ ಡಯಟ್ ಕಾನ್ಷಿಯಸ್ ಆಗಿರೋ ಅವರು ಯೂಸ್ ಮಾಡ್ಬೋದು. ಇದು ಅಕ್ಕಿ ತುಂಬ ಕಡಿಮೆ ಇರುತ್ತೆ, ಹೌದು, ರಾಗಿನೂ ತುಂಬ ಒಳ್ಳೆಯದು, ತುಂಬ ಶೀತವೀರ್ಯ ಅದು ರಾಗಿ. ಅದ್ರ ಜೊತೆ ಕೊತ್ತಂಬರಿ ಸೊಪ್ಪು ಹಾಕಿದೀವಿ, ಅದು ಶೀತವೀರ್ಯನೇ. ಡಯಟ್ ಕಾನ್ಷಿಯಸ್ ಇರೋ ಜನರು ಇದು ಯೂಸ್ ಮಾಡ್ಬೋದು. ಅದ್ರ ಜೊತೆ ನೀವು ಈಗ ಹೆಸರು ಕಾಳು ಅಥವಾ ಮೆಂತ್ಯ ಈ ಥರ ಹಾಕೊಂಡು ತಿಂದರೆ ಇನ್ನೂ ಹೆಲ್ದಿಯಾಗಿ ದೋಸೆ ಹೆಲ್ದಿಯಾಗಿರುತ್ತೆ. ಸೊ ಎಲ್ಲ ತೆಂಗಿನಕಾಯಿ ಹಾಕಬಹುದಾದಂತಹ ದೋಸೆ ಇದು. ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ಯಾಕಂದ್ರೆ ಓಟ್ಸ್ ಹಾಕೋದ್ರಿಂದ ಸ್ವಲ್ಪ ಏಳೋದು ಕಷ್ಟ ಆಗುತ್ತೆ. ಹೌದು, ಈಗ ಸಾಮಾನ್ಯ ಡಯಟ್ ಮಾಡೋರಿಗೆ ನೀವು ಅಡ್ವೈಸ್ ಮಾಡೋದೇನು? ಚಪಾತಿ ತಿಂತಾರೆ ಎಲ್ಲರೂ. ಡಯಟ್ ಅಂತ ಹೇಳಿದ ತಕ್ಷಣ ಎಲ್ಲರೂ ಊಟ ಬಿಟ್ಬಿಡ್ತಾರೆ, ತುಂಬ ಸ್ಟ್ರಿಕ್ಟ್ ಆಗಿ ಸ್ಟಾರ್ಟ್ ಮಾಡ್ಕೋಬಿಡ್ತಾರೆ, ಏನು ತಿಂದೆ ಇರೋದು ರ್ಯಾಶ್ ಡಯಟ್ ಅಂತ. ರ್ಯಾಶ್ ಡಯಟ್ ಅಂತ ಆ ಥರ ಮಾಡೋದ್ರಿಂದ ಲೈಕ್ ಬಾಡಿ ಎಲ್ಲ ಅದರ ತೇವಾಂಶ ಅಥವಾ ಏನೇ ನ್ಯೂಟ್ರಿಷನ್ ಏನಿದೆ ಅದನ್ನ ಅದು ಮೀಟ್ ಆಗಬೇಕು ಬಾಡಿ. ಅಂದರೆ ಈಗ ಅಕಾರ್ಡಿಂಗ್ ಟು ಆಯುರ್ವೇದ ಹೋದರೆ ಆಯುರ್ವೇದದ ಪ್ರಕಾರ ನಾವು ನೋಡಿದರೆ ಬಾಡಿ ಪೂರ್ತಿ ಬಾಡಿ ಫಾರ್ಮ್ ಆಗಿರೋದು ಸಪ್ತ ಧಾತುಗಳಿಂದ, ಅಂದರೆ ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ ಅಂತ. ಇದು ಹೇಗಂದ್ರೆ ಒಂದ್ರ ನರಿಶ್ಮೆಂಟಿಂದ ನೆಕ್ಸ್ಟ್ ಫಾರ್ಮ್ ಆಗುತ್ತೆ, ಎಲ್ಲ ಒಂದೇ ಸರಿ ಆಗುತ್ತೆ. ಇದು ಪೂರ್ತಿ ಬಾಡಿನ ಫಾರ್ಮ್ ಮಾಡಿರುತ್ತೆ. ಅದರಿಂದ ರಸ ಅಂತ ಏನು ಹೇಳ್ತೀವಿ ಅದು ಆಹಾರ ರಸ. ಸೊ ನಾವು ಊಟ ಏನು ಮಾಡ್ತೀವಿ ಅದರಿಂದ ಅದ್ರ ರಸನೇ ಆಹಾರ ರಸ. ಸೊ ಊಟ ಮಾಡೋದು ನ್ಯೂಟ್ರಿಷಿಯಸ್ ಆಗಿದ್ರೆ ಉಳ್ದ ಎಲ್ಲ ಅದರದ್ದು ನೆಕ್ಸ್ಟ್ ಧಾತು ಒಳ್ಳೆ ನರಿಶ್ಮೆಂಟ್ ಇರೋ ಆ ಥರ. ಸೊ ಕ್ರ್ಯಾಶ್ ಡಯಟ್ ಅಂತ ಹೇಳಿ ಎಲ್ಲ ಬಿಟ್ಬಿಡ್ಬಾರ್ದು, ಬಾಡಿಗೆ ಬೇಕಾಗಿರೋ ಒಂದು ಹೋಗಿ ಇನ್ನೊಂದು ಆಗೋ ಚಾನ್ಸ್ ಇರುತ್ತೆ ಅಂತ. ಓಕೆ, ಈಗ ಇದಾಗೋದ್ರೊಳಗೆ ನಾವು ಚಟ್ನಿ ರೆಡಿ ಮಾಡ್ಕೊಂಬಿಡೋಣ. ಸೊ ನಾನು ಫಸ್ಟ್ ಹೋಗಿ ಮಿಕ್ಸಿ ಜಾರ್ ತಗೊಂಡ್ಬರ್ತೀನಿ. ಮೊದಲು ಇದನ್ನ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಇದು ಆಪ್ಷನ್ ಅಲ್ಲ, ಹಸಿ ಬೇಕಿದ್ರೆ ಹಸಿ ಯೂಸ್ ಮಾಡ್ಕೋಬಹುದು. ಒಬ್ಬೊಬ್ಬರಿಗೆ ಹಸಿ ಸ್ಮೆಲ್ ಇಷ್ಟ ಆಗೋದಿಲ್ಲ, ಆ ಥರ ಇದ್ದಾಗ ಹೀಗೆ ಒಂಚೂರು ಬಾಡಿಸ್ಕೊ, ಎರಡು ಗ್ಲಾಸ್ ನೀರು ಹಾಕೊಳ್ಳೋದು, ಅದ್ರಲ್ಲಿ ಸ್ವಲ್ಪ ಬಾಡಿಸ್ಕೊಳ್ಬೇಕು, ಎರಡು ನಿಮಿಷ ಅಷ್ಟೇ, ತುಂಬ ಬೇಯಿಸ್ಕೋಬೇಕು ಅಂತ ಏನಿಲ್ಲ, ಒಂಚೂರ ಹೌದು ಬಿಸಿ ಮುಟ್ಟಬೇಕಷ್ಟೇ. ಕುದಿಲಿ ನಾವು ಈ ಕಡೆ. ಹಸಿ ತಿನ್ನಲಿಕ್ಕೆ ತಿನ್ನೋದು ಓಕೆ ಅಂದರೆ ಹಸಿಯಾಗಿ ಚಟ್ನಿ ಮಾಡ್ಕೋಬೋದು. ಆಗ ಚಟ್ನಿ ಮಾಡುವಾಗ ನಾವು ಒಣಮೆಣ್ಸು ಹಾಕೋಬೇಕು ಅಂತಿಲ್ಲ,
ಹಸಿ ಮೆಣಸು ಹಾಕಬಹುದು ಒಬ್ಬೊಬ್ಬರಿಗೆ ಹಸಿ ಸ್ಮೆಲ್ ಇಷ್ಟ ಆಗೋದಿಲ್ಲ ಅದಕ್ಕೋಸ್ಕರ ಎರಡು ನಿಮಿಷ ಒಂದು ಕುದಿ ಬರೋ ತನಕ ಸೋ ಅಲ್ಲಿವರೆಗೂ ನಾವು ಮಿಕ್ಸಿಲ್ ಬೇರೆ ಸಾಮಾನ್ ಹಾಕುತ್ತಾ ಇರೋಣ ಇದಕ್ಕೆ ಚಟ್ನಿಗೆ ಬೇಸ್ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾಕೋಣ ನಾನ್ ಬೇಯಿಸಿ ಮಾಡೋದ್ರಿಂದ ಹೌದು ಒಣ ಮೆಣಸು ಹಾಕ್ತಿದೀನಿ ಒಂದು ಸ್ವಲ್ಪ ಸಾಸಿವೆ ದೋಸೆ ತೆಗೆದು ಬಿಡ್ತೀನಿ ಹಾ ಇಸ್ ರುಚಿಗೆ ಸ್ವಲ್ಪ ಬೆಲ್ಲ ನಿಂಬೆ ಸಾರಿ ಹುಣಸೆ ಹಣ್ಣಿನ ರಸ ಒಂಚೂರು ರುಚಿಗೆ ಸ್ವಲ್ಪ ಉಪ್ಪು ಜೊತೆಗೆ ಇದನ್ನ ಹಾಕಿ ರುಬ್ಬಿಡು ಚಟ್ನಿನ ದೋಸೆ ಜೊತೆನು ತಿನ್ನಬಹುದು ಹಾಗೆ ತಿನ್ನಬಹುದು ಹಾಗೆ ಬಿಸಿ ಅನ್ನಕ್ಕೆ ತುಪ್ಪ ಹಾಕಿ ಅದರ ಜೊತೆ ಇದನ್ನ ಬೆರೆಸಿಕೊಂಡು ತಿನ್ನಬಹುದು ಇಲ್ಲಿ ಗೊಜ್ಜು ತರ ಹೇಗ್ ತಿಂತಾರಲ್ಲ ಹಾಗೆ ತಿನ್ನಬಹುದು ಬಾಯಿಲ್ಡ್ ರೈಸ್ ಜೊತೆ ತಿನ್ನೋದಾದ್ರೆ ಅದನ್ನ ಮಜ್ಜಿಗೆ ಜೊತೆ ತಿಂದ್ರು ತುಂಬಾ ಟೇಸ್ಟಿ ಆಗಿರುತ್ತೆ ಓಕೆ ಸೋ ಇದನ್ನ ರುಬ್ಬಿಕೊಂಡ್ಬರಲ್ಲ ಒಂಚೂರು ನೀರು ಹಾಕಬಹುದಾ ಹಾ ಚೂರು ಗಟ್ಟಿ ಚಟ್ನಿ ಮಾಡ್ತಾರೆ ಯೂಶುವಲಿ ಸ್ವಾತಿಯವರೇ ಡಯಟ್ ರಿಚ್ ನ್ಯೂಟ್ರಿಷಿಯಸ್ ಆಗಿರುವ ಬಲ್ಯ ವರ್ಗಕ್ಕೆ ಇನ್ಕ್ಲೂಡ್ ಆಗಿರುವ ಎಲ್ಲಾ ಗ್ರೇನ್ಸ್ ಹಾಕಿ ಮಾಡಿರುವ ದೋಸೆ ಅಂಡ್ ಬಾಳೆ ಹೂವಿನ ಮಾಡಿರುವ ಚಟ್ನಿ ಮೆನೋರೇಜಿಯಾ ಡಿಸ್ಮೆನೋರಿಯಾ ಇಂತ ಕಂಡೀಷನ್ಸ್ ಅಲ್ಲಿ ತುಂಬಾ ಯೂಸ್ಫುಲ್ ಆಗಿರುವ ಚಟ್ನಿ ಅದರ ಜೊತೆ ಮಲ್ಟಿ ಗ್ರೇನ್ ದೋಸೆ ಥ್ಯಾಂಕ್ ಯು ವೀಕ್ಷಕರೇ ಮಲ್ಟಿ ಗ್ರೇನ್ ದೋಸೆ ಮತ್ತೆ ಬಾಳೆ ಹೂವಿನ ಚಟ್ನಿ ಮಾಡೋ ವಿಧಾನ ಮೊದಲು ಒಂದು ಮಿಕ್ಸಿಂಗ್ ಬೌಲಿಗೆ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ತೆಂಗಿನ ತುರಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಸ್ವಲ್ಪ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಹಿಟ್ಟನ್ನ ಚೆನ್ನಾಗಿ ಕಲಸಿಕೊಳ್ಳಿ ಈಗ ಕಾದ ಹೆಂಚಿನ ಮೇಲೆ ದೋಸೆಯ ಹಾಗೆ ಹಾಕಿ ಸರ್ವಿಂಗ್ ತಟ್ಟೆಗೆ ಹಾಕಿ ಸಿದ್ಧ ಮಾಡಿಕೊಳ್ಳಿ ನಂತರ ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ ಮೆಣಸಿನಕಾಯಿ ಬೆಲ್ಲ ಹುಣಸೆ ಹಣ್ಣಿನ ರಸ ಕುದಿಸಿದ ಬಾಳೆಹೂವು ಉಪ್ಪು ಹಾಕಿ ರುಬ್ಬಿಕೊಳ್ಳಿ ಈಗ ಮಲ್ಟಿಗ್ರೇನ್ ದೋಸೆ ಮತ್ತು ಬಾಳೆ ಹೂವಿನ ಚಟ್ನಿ ಸವಿಯಲು ಸಿದ್ಧ ಮಲ್ಟಿಗ್ರೇನ್ ದೋಸೆ ಮತ್ತೆ ಸುಲಭವಾಗಿ ಮಾಡಬಹುದಾದಂತಹ ಬಾಳೆ ಹೂವಿನ ಚಟ್ನಿ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಿದೆ ಅಂತ ದೋಸೆ ತುಂಬಾ ಕ್ರಿಸ್ಪಿ ಆಗಿದೆ ಜೊತೆಗೆ ಬಾಳೆ ಹೂವಿನ ಚಟ್ನಿ ಒಂದು ರೀತಿ ಸ್ವೀಟಿಶ್ ಆಗಿರುವಂಥ ಚಟ್ನಿ ಹುಳಿ ಉಪ್ಪು ಖಾರ ಸೂಪವಾಗಿದೆ ಮತ್ತು ಪರ್ಫೆಕ್ಟ್ ಆಗಿದೆ ಜೊತೆಗೆ ಈ ದೋಸೆಗೆ ಇದೊಂದು ಒಳ್ಳೆ ಕಾಂಬಿನೇಷನು ಸಾಮಾನ್ಯ ಬಾಳೆಹೂವು ಭಾಳ ಫೈಬರಸ್ಸು ಇದರಲ್ಲಿ ನಿಮಗೆಲ್ಲೂ ಆ ಫೈಬರ್ ಗುಣ ಕಾಣ್ತಾ ಇಲ್ಲ ಬಿಕಾಸ್ ಅಷ್ಟು ಚೆನ್ನಾಗಿ ಬ್ಲೆಂಡ್ ಆಗಿರುವಂಥ ಚಟ್ನಿ ಮತ್ತು ಕಾಯಿ ಹಾಕಿರೋದ್ರಿಂದ ಎಡಿಷ್ನಲ್ ನಿಮ್ಗೆ ಟೇಸ್ಟ್ ಕೊಡ್ತಾ ಇದೆ ವೆರಿ ನೈಸ್ ಥ್ಯಾಂಕ್ ಯು ಡಾಕ್ಟರ್ ಪವಿತ್ರ ನೆಕ್ಸ್ಟ್ ನಮ್ಮ ಕೊನೆ ರೆಸಿಪಿ ಏನು ಮಾಡ್ತಾ ಇದ್ದೀರಾ ಕಾಮನ್ ಆಗಿ ಎಲ್ರಿಗೂ ಗೊತ್ತಿದ್ರು ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲದೆ ಇರುವಂತ ಫ್ರೂಟ್ ಬಟರ್ ಫ್ರೂಟ್ ಅಲ್ಲಿ ಹೌದು ತುಂಬಾ ಕಾಮನ್ ಆಗಿ ಈಗ ಕೂರ್ಗ್ನಲ್ಲೆಲ್ಲ ಸಿಗುವಂತ ಫ್ರೂಟ್ ಅದು ಅದರಲ್ಲಿ ಯೂಶುವಲಿ ಗೊತ್ತಿರೋದು ಶುಗರ್ ಹಾಕಿ ತಿನ್ನೋದು ಎಲ್ರಿಗೂ ಅದ್ರ ಜೊತೆ ಇನ್ನೊಂದು ವೆರೈಟಿ ಆನಿಯನ್ ಟೊಮ್ಯಾಟೊ ಎಲ್ಲ ಹಾಕಿ ಡಿಫ್ರೆಂಟ್ ಕೈಂಡ್ ಆಗಿ ಒಂದು ಡಿಪ್ ಮಾಡಿ ತೋರಿಸ್ತಿದ್ವಿ ಮೆಕ್ಸಿಕನ್ ಬೇಸ್ಡ್ ಓಕೆ ಓಕೆ ಸೊ ಬಟರ್ ಫ್ರೂಟ್ ಡಿಪ್ ಮತ್ತೆ ಬಟರ್ ಫ್ರೂಟ್ ವಿತ್ ಶುಗರ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ರೆ ಓಕೆ ಇದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು
ಇದಕ್ಕೆ ಸಣ್ಣದಾಗಿ ಹೆಚ್ಚಿಕೊಂಡಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನಿಂಬೆ ಹಣ್ಣು, ಈಸ್ಟರ್ನ್ ಪೆಪ್ಪರ್ ಪೌಡರ್, ಸಕ್ಕರೆ, ಟೊಮ್ಯಾಟೊ, ಶುಗರ್, ಸಾಲ್ಟ್, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಪೊಟ್ಯಾಟೊ ಚಿಪ್ಸ್ ಮತ್ತು ಬಟರ್ಫ್ರೂಟ್. ಓಕೆ, ಸೊ ಬಟರ್ಫ್ರೂಟ್ಗೆ ಇನ್ನೊಂದು ಹೆಸರು ಅವಕಾಡೋ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಹೌದು, ಆಯುರ್ವೇದದಲ್ಲಿ ನೋಡಿದರೆ ಇದಕ್ಕೆ ವೃಷ್ಯ ಅಂತ ಹೇಳ್ತಾರೆ, ವೃಷ್ಯ ವರ್ಗ ಅಂತ. ಇಂಗ್ಲೀಷ್ನಲ್ಲಿ ಹೇಳೋದಂದ್ರೆ ಅಫ್ರೋಡಿಸಿಯಾಕ್ ಅಂತ ಹೇಳ್ತಾರೆ. ಅಂದರೆ ಇಟ್ ಈಸ್ ಲೈಕ್ ರೆಜುವಿನೇಟಿಂಗ್ ಅಂತ ಹೇಳ್ಬೋದು. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ, ಯಾಕಂದರೆ ಬಟರಿ ಕನ್ಸಿಸ್ಟೆನ್ಸಿ. ಹೌದು, ಜೊತೆಗೆ ಸ್ಕಿನ್ಗೂ ಒಳ್ಳೆಯ. ಹೌದು. ಓಕೆ, ಫಸ್ಟ್ ನಾವೀಗ ಬಟರ್ಫ್ರೂಟನ್ನು ಕಟ್ ಮಾಡ್ಕೋಬೇಕು. ಎಷ್ಟೋ ಜನ ಆ ಹಣ್ಣನ್ನು ನೋಡಿರ್ತಾರೆ, ಆದರೆ ಅದನ್ನು ಹೇಗೆ ಬಳಸಬೇಕು ಅಂತ ಗೊತ್ತಿರಲ್ಲ. ಅದರೊಳಗೆ ಒಂದು ದೊಡ್ಡ ಬೀಜ ಇರುತ್ತೆ. ಚೆನ್ನಾಗಿ ಹಣ್ಣಾಗಿದ್ರೆ ಅದರ ಬಟ್ರಿ ಕನ್ಸಿಸ್ಟೆನ್ಸಿ ಬರೋದು ತುಂಬಾ ಈಸಿ ಇರುತ್ತೆ. ಈಗ ಎರಡು ತರ ಮಾಡೋದಂದ್ರೆ, ಸ್ವೀಟ್ನಲ್ಲಿ ಮಾಡ್ತಿರೋದು ತುಂಬಾ ನೈಸ್ ಆಗಿ ಬಟರಿ ಕನ್ಸಿಸ್ಟೆನ್ಸಿ ಬರೋವರೆಗೆ ಅದನ್ನ ಮಿಕ್ಸ್ ಮಾಡ್ತಿರ್ಬೇಕು. ಡಿಪ್ ಮಾಡೋದು ಅಷ್ಟು ನೈಸ್ ಆಗ್ಬೇಕು ಅಂತ ಇಲ್ಲ, ಸೊ ಎವ್ರಿ ಬೈಟ್ ನಲ್ಲಿ ಸಿಕ್ಕಿದ್ರು ನಡೆಯುತ್ತೆ. ಹಾ, ಸೊ ಈಗ ಕೆಲವರು ಹೇಳ್ತಾರೆ ಬಟರ್ಫ್ರೂಟ್ ಕೊಲೆಸ್ಟ್ರಾಲ್ಗೆ ತುಂಬಾ ಒಳ್ಳೇದು ಅಂತ, ಇನ್ ಕೆಲವರು ಹೇಳ್ತಾರೆ ಇಲ್ಲ ಹೈ ಕ್ಯಾಲರಿ ಫ್ರೂಟ್ ಅಂತ. ಸೊ ಇದನ್ನು ಪ್ರೂವ್ ಆಗಿಲ್ಲ, ಸೊ ನಮಗೆ ಪ್ರೂವ್ ಆಗದೆ ಏನು ಹೇಳಕ್ಕೆ ಗೊತ್ತಾಗ್ತಿಲ್ಲ ಇಲ್ಲಿ. ಬಟ್ ಒಂದು ಅಂದ್ರೆ ಬಟರ್ಫ್ರೂಟ್ ತುಂಬಾ ತಂಪಿನ ಹಣ್ಣು ಅಂತ ಹೇಳ್ತಾರೆ, ಅದಕ್ಕೆ ಕೂರ್ಗ್ ಅಂತ ಜಾಗದಲ್ಲಿ ಜಾಸ್ತಿ ಬೆಳೆಯುತ್ತೆ ಅಲ್ವಾ. ಇದು ಸ್ಕಿನ್ ಹಚ್ಕೊಂಡು ತುಂಬಾನೇ, ಇನ್ಫ್ಯಾಕ್ಟ್ ಇದು ಎಷ್ಟು ಕ್ರೀಮಿ ಆಗಿರುತ್ತೆ ಅಂದ್ರೆ ನೋಡಿ ವೀಕ್ಷಕರೇ, ಇದನ್ನ ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಕಾಂತಿಯುಕ್ತ ಆಗುತ್ತೆ ಮುಖ. ಸೊ ನಾವು ಒಂದು ಹಣ್ಣು ತಗೊಂಡ್ ಬಂದಾಗ ಅದರಲ್ಲಿ ಸ್ವೀಟ್ ಡಿಪ್ ಮಾಡ್ಬೋದು, ಖಾರ ಡಿಪ್ ಮಾಡ್ಬೋದು, ಜೊತೆಗೆ ಮುಖಕ್ಕೆ ಫೇಸ್ ಪ್ಯಾಕ್ ಆಗೂ ಹಚ್ಕೋಬಹುದು ಅಲ್ವಾ. ಹೌದು, ಶುಗರ್ ಆಡ್ ಮಾಡ್ಕೊಳ್ಳೋಣ. ನಾವು ಆಡ್ ಮಾಡ್ಕೊಡ್ಲ, ತುಂಬಾ ಎಷ್ಟು ನೈಸ್ ಮಾಡ್ಕೊಳ್ತೀವಿ. ಹೌದು, ಅಷ್ಟು ಒಳ್ಳೇದು, ತುಂಬಾ ಹಣ್ಣಾಗಿದ್ರೆ ತುಂಬಾನೇ ಈಸಿ. ಇದನ್ನ ರೆಫ್ರಿಜರೇಟ್ ಮಾಡಿ ತಿಂದ್ರೆ ಇನ್ನೂ ಚೆನ್ನಾಗಿದೆ. ಐಸ್ ಕ್ರೀಮ್ ತರ ಇರುತ್ತೆ. ಹೌದು, ಇದು ಕಾಮನ್ಲಿ ಈ ತರ ತಿನ್ನೋದು. ಆದ್ರೂ ಬಟರ್ಫ್ರೂಟ್ ಹೇಗೆ ತಿನ್ನೋದು ಅಂತ ಯೂಶಲಿ ಎಲ್ಲರೂ ಗೊತ್ತಿರೋದಿಲ್ಲ. ಬಟ್ ಬಟರ್ಫ್ರೂಟ್ ಅಂದ್ರೆ ಯೂಶಲಿ ಹೀಗೆ ತಿಂತಾರೆ, ಶುಗರ್ ಹಾಕಿ. ಹೌದು, ಸೊ ಇದು ಎಲ್ರಿಗೂ ಗೊತ್ತಿರೋದು. ಈಗ ನೆಕ್ಸ್ಟ್ ನೀವು ಮಾಡ್ತಿರೋದು ಡಿಪ್. ಹೌದು ಡಾಕ್ಟ್ರೆ, ನಾನು ಒಂದು ಸಣ್ಣ ಬ್ರೇಕ್ ತಗೋತೀನಿ. ವೀಕ್ಷಕರೇ, ನಾವಿಲ್ಲಿ ಒಂದು ಸಣ್ಣ ಬ್ರೇಕ್ ತಗೋಣ. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಬ್ರೇಕಿನ ನಂತರ ನಾನು ಅಜೀರ್ಣಕ್ಕೆ ಒಂದು ಮದ್ದನ್ನ ಹೇಳ್ತೀನಿ. ಟೇಕ್ ಅ ಶಾರ್ಟ್ ಬ್ರೇಕ್. ನೀವು ನೋಡ್ತಾ ಇದ್ದೀರಾ ಸುವರ್ಣ. ವೆಲ್ಕಮ್ ಬ್ಯಾಕ್ ಆಫ್ಟರ್ ಅ ಶಾರ್ಟ್ ಬ್ರೇಕ್. ಇದು ಈಸ್ಟರ್ನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ವೀಕ್ಷಕರೇ, ಇಂಗು, ಬೆಲ್ಲ, ಜೀರಿಗೆ, ಸಾಸಿವೆ, ಕರಿಬೇವು ಇದಿಷ್ಟು ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿಕೊಂಡು ಪುಡಿ ಮಾಡಿಕೊಂಡು ಚೂರ್ಣ ಮಾಡ್ಕೊಳ್ಳಿ. ಇದನ್ನು ನಾವು ಬಿಸಿ ನೀರಿನಲ್ಲಿ ತಗೊಳ್ಳೋದ್ರಿಂದ ಅಜೀರ್ಣತೆ ಕಡಿಮೆ ಆಗುತ್ತೆ. ಸೊ ಈ ಪುಡಿನ ನೀವು ಆದಷ್ಟು ಡಬ್ಬದಲ್ಲಿ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಸೇವಿಸ್ಕೋಬೋದು, ಹಾಳು ಆಗಲ್ಲ ಆ ಪೌಡರು. ಸೊ ಇದನ್ನೆಲ್ಲ ಮನೇಲಿ ಪ್ಲೀಸ್ ಇಂಥ ಮದ್ದುಗಳನ್ನು ಇಟ್ಕೊಂಡಿರಿ, ಸೊ ದ್ಯಾಟ್ ನಿಮಗೆ ಯಾವ ತೊಂದರೆನೂ ಆಗದೆ ಇರೋ ಹಾಗೆ ಕಾಪಾಡುತ್ತೆ. ಓಕೆ, ಇದರದ್ದು ಆ್ಯಕ್ಚುಲಿ ಕರೆಕ್ಟಾಗಿ ನಿಮಗೆ ಆ ಫ್ರೂಟಿನ ಫ್ಲೇವರ್ ಗೊತ್ತಾಗಬೇಕು ಅಂದರೆ ಚೆನ್ನಾಗಿ ಹಣ್ಣಾಗಿರಬೇಕು, ಮಾತ್ರ ಗೊತ್ತಾಗುತ್ತೆ ನಿಮಗೆ ಆ ಫ್ರೂಟ್. ಅದಕ್ಕೆ ಹೆಸರೇ ಬಟರಿ ಕನ್ಸಿಸ್ಟೆನ್ಸಿ ಬರೋದ್ರಿಂದನೇ, ಫುಲ್ ರೈಪ್ ಆಗಿರುವಾಗ ಅದಕ್ಕೆ ಆ ಹೆಸರು ಬಟರ್ ಫ್ರೂಟ್ ಅಂತ ಇದೆ. ಡಾಕ್ಟರ್, ನಿಮಗೆ ಬಟರ್ ಫ್ರೂಟ್ ಬಹಳ ಇಷ್ಟನಾ? ಹೌದು, ಚಿಕ್ಕಂದಿನಲ್ಲೇ ಕೂರ್ಗಿನಲ್ಲಿ ಬೆಳೆದಿರೋದ್ರಿಂದ ತುಂಬಾನೇ ತಿಂತಿದ್ವಿ. ಹಾಗಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದು ಆಗಿದೆ, ರೆಡಿ ಆಗಿದೆ. ಇದನ್ನ ನಾನು ಒಂದ್ ಸಣ್ಣ ಬೌಲ್ ನಲ್ಲಿ ಹಾಕೊಂಡ್ಬಿಡ್ತೀನಿ.
ಡಾಕ್ಟರ್ ನಿಮಗೆ ಆಯುರ್ವೇದದ ಬಗ್ಗೆ ಓದಬೇಕು ಅಂತ ಯಾವಾಗ ಆಸಕ್ತಿ ಬಂತು ಇದು ಆಯುರ್ವೇದ ಅಂತ ಹೇಳೋದು ಐ ಶುಡ್ ಥ್ಯಾಂಕ್ಸ್ ಮೈ ಪೇರೆಂಟ್ಸ್ ಅಂದ್ರೆ ಅವರು ಆಕ್ಚುಲಿ ನನಗೆ ಅದರ ಬಗ್ಗೆ ಹೇಳಿರೋದು ಅಷ್ಟೊಂದು ಐಡಿಯಾ ಏನು ಇರಲಿಲ್ಲ ಆಯುರ್ವೇದ ಅಂತ ಹೇಳಿದ್ರೆ ತೈಲ ಅಂತ ಆತರ ಯೂಸ್ ಮಾಡ್ತಿದ್ರು ಚೂರ್ಣ ಅಂತ ಅಷ್ಟೇ ಗೊತ್ತಿದೆ ಮತ್ತೆ ನಮ್ಮ ಪೇರೆಂಟ್ಸ್ ಆಕ್ಚುಲಿ ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ಕೊಟ್ಟು ಆಯುರ್ವೇದಕ್ಕೆ ಸೇರಿಸಿದ್ರು ಹಾಗೆ ಹೇಳಬೇಕಂದ್ರೆ ನಮ್ಮ ಫ್ಯಾಮಿಲಿನಲ್ಲೇ ತುಂಬಾ ಕಡಿಮೆ ಆಯುರ್ವೇದ ಓದಿರೋರು ನಮ್ಮ ಸಿಸ್ಟರ್ಸ್ ಎಲ್ಲರೂ ಟೆಕ್ನಿಕಲ್ ಫೀಲ್ಡ್ ಹೋದ್ರೆ ಅಚ್ಚಾ ಓಕೆ ಡಾಕ್ಟರ್ ಸೋ ಈಗ ಸ್ವೀಟ್ ರೆಡಿ ಆಗಿದೆ ಈಗ ನೆಕ್ಸ್ಟ್ ನಾವು ಮಾಡ್ಕೋಬೇಕಾಗಿರೋದು ಇದಕ್ಕೆ ಹೆಸರು ಟಿಪಿಕಲ್ ಆಗಿ ಇಟ್ಟಿದ್ದಾರೆ ಓಕಮೋಲಿ ಅಂತ ಹೇಳ್ತಾರೆ ಇಟ್ಸ್ ಯೂಶುವಲಿ ಮೆಕ್ಸಿಕನ್ ಪೀಪಲ್ ಜಾಸ್ತಿ ಯೂಸ್ ಮಾಡ್ತಾರೆ ಟಿಪ್ ಡಿಪ್ ತರ ಸೋ ಯಾವಂದ್ರೆ ಫ್ರೆಂಚ್ ಆಗ್ಲಿ ಫ್ರೆಂಚ್ ಫ್ರೈಸ್ ಎಲ್ಲ ಇರುತ್ತಲ್ಲ ಅದರ ಜೊತೆ ಡಿಪ್ ತರ ಇಲ್ಲದಿದ್ರೆ ತುಂಬಾನೇ ನೈಸ್ ಮಾಡ್ಕೊಂಡು ಸ್ಯಾಂಡ್ವಿಚಸ್ ಇದೆ ಅಲ್ವಾ ಸ್ಯಾಂಡ್ವಿಚ್ ತಿನ್ನುವಾಗ ಅದರ ಜೊತೆ ಜಾಮ್ ಹೇಗೆ ಹಾಕೋತೀರಾ ಅದೇ ತರ ಸ್ಪ್ರೆಡ್ ಮಾಡ್ಕೊಂಡು ಇದನ್ನು ತಿಂದ್ರೆ ತುಂಬಾ ಟೇಸ್ಟಿ ಇರುತ್ತೆ ಹಣ್ಣಾದಾಗ ಮಾತ್ರ ಈ ತರ ಬರುತ್ತದೆ ಇವಾಗ ಅದಕ್ಕೆ ಟೊಮ್ಯಾಟೊ ಹಾಕೋಬೇಕು ಟೊಮ್ಯಾಟೋನ ತುಂಬಾ ಸಣ್ಣದಾಗಿ ಹೆಚ್ಕೋಬೇಕು ಅದರಲ್ಲಿ ಒಳಗಿರೋ ಪಲ್ಪ್ ಮತ್ತೆ ಸೀಡ್ಸ್ ಪೂರ ತೆಗೆದು ಬಿಡಬೇಕು ಯಾಕಂದ್ರೆ ಟೊಮ್ಯಾಟೊ ಸೀಡ್ಸ್ ಒಳ್ಳೇದಲ್ಲ ಕಿಡ್ನಿಗೆ ತುಂಬಾ ಒಳ್ಳೇದಲ್ಲ ಅಂತ ಹೇಳ್ತಾರೆ ಸೊ ಅದ್ರ ಪಲ್ಪ್ ಪೂರ ತಕೊಂಡ್ರೆ ಒಳ್ಳೇದು ಡಿಸೀಡ್ ಮಾಡ್ಕೊಳ್ಳೋದು ಈಗ ನಾವು ಸಾಮಾನ್ಯ ಅವಕಾಡೋ ಅಂದ್ರೆ ಬಟರ್ ಫ್ರೂಟ್ ನಲ್ಲಿ ಐಸ್ ಕ್ರೀಮ್ ತಂದಿದೀವಿ ಹೌದು ಮತ್ತೆ ಈ ತರ ಒಂದು ಡಿಪ್ ಆಗಿರಬಹುದು ಸೂಪ್ ಗೆ ಹಾಕ್ತಾರೆ ಹೌದು ಅದು ಬಿಟ್ಟು ಆಯುರ್ವೇದದಲ್ಲಿ ಇನ್ನೇನಾದಕ್ಕಾದರೂ ಬಳಸ್ತಾರ ಆಯುರ್ವೇದದಲ್ಲಿ ಅದೇ ಅದು ವೃಷ್ಯ ಅಂತ ಹೇಳ್ತಾರೆ ರೆಜುವಿನೇಟಿಂಗ್ ಅಂತ ಅದೇ ಈ ತರ ಡೈರೆಕ್ಟ್ ಆಗಿ ಅದನ್ನ ಹೀಟ್ ಮಾಡುವಾಗಿಲ್ಲ ಬಾಯಿಲ್ ಮಾಡಿ ತಿನ್ನುವಾಗೆ ಹಾಗೆ ಹಸಿ ಹೌದು ಹಸಿಯೇ ತಿನ್ನಬೇಕು ಇಟ್ಸ್ ರೆಜುವಿನೇಟಿಂಗ್ ಅಂತ ಹೇಳ್ತಾರೆ ಅದಲ್ದೆ ಅದ್ರ ಜೊತೆ ಮಿಲ್ಕ್ ಜೊತೆ ತಕೊಳ್ಬಹುದು ಈವನ್ ಹಾಲು ಮಿಲ್ಕ್ ಶೇಕ್ ಮಾಡ್ತಾರೆ ಹಾಲುನು ಅಫ್ರೋಡಿಸಿಯಾಕ್ ಅಂತ ಹೇಳ್ತಾರೆ ಸೊ ಅದ್ರ ಜೊತೆ ತಕೊಂಡ್ರೆ ಇನ್ನೂ ಒಳ್ಳೇದು ಮಿಲ್ಕ್ ಶೇಕ್ ಮಾಡಿ ಕುಡಿತಾರೆ ಅದಲ್ದೆ ಇನ್ನು ಐಸ್ ಕ್ರೀಮ್ ಮತ್ತೆ ಈ ತರ ಡಿಪ್ ಅಥವಾ ಶುಗರ್ ಜೊತೆ ಆಡ್ ಮಾಡಿ ತಿಂತಾರೆ ಇದಕ್ಕೆ ನಾವು ಅದನ್ನ ಮಿಕ್ಸ್ ಮಾಡ್ಕೊಂಡು ಟೊಮ್ಯಾಟೊ ಸಣ್ಣದಾಗಿ ಹೆಚ್ಕೊಳ್ಳೋದು ಸೊ ಇದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡೋದ ಟೊಮ್ಯಾಟೊ ಹಾಕ್ಬಿಟ್ಟು ಬಾಯ್ ಸಿಕ್ಕಿದ್ರೆ ಇನ್ನು ಇನ್ನು ಒಳ್ಳೇದು ಟೇಸ್ಟಿ ಇರುತ್ತೆ ಇವನ್ ಚಿಲ್ಲಿನೂ ಅಷ್ಟೇ ಹಸಿಮೆಣಸು ತುಂಬಾ ಸಣ್ಣದಾಗಿರ್ಬೇಕು ಇನ್ಫ್ಯಾಕ್ಟ್ ಡಿಪ್ ಜೊತೆ ನಮ್ಗೆ ಬಾಯ್ ಸಿಕ್ಕಿದ್ರು ಆ ಟೇಸ್ಟ್ ಸಿಗುತ್ತೆ ಸೊ ಇದು ಹೇಗೆ ನಿಮ್ಮ ನಿಮ್ಮ ಇಂಟ್ರೆಸ್ಟ್ ಇಂದ ನೀವು ಕಲ್ತಿದ್ದು ಅಂತ ಕಾಣುತ್ತೆ ಇದು ಆಕ್ಚುಲಿ ನನ್ನ ಸಿಸ್ಟರ್ ಇನ್ ಲಾ ಅವರು ಸ್ಪೇನ್ ಅಲ್ಲಿ ಇದ್ದು ಇವಾಗ ಬಂದಿದ್ದಾರೆ ಇಂಡಿಯಾಗೆ ಆಕ್ಚುಲಿ ನಾನ್ ಹೀಗೆ ಪ್ರೋಗ್ರಾಮ್ ಬಗ್ಗೆ ಹೇಳಿದಾಗ ಅವ್ರು ಫಸ್ಟ್ ಹೇಳ್ಕೊಟ್ಟಿರೋ ಐಟಮೇ ಇದು ಅಂದ್ರೆ ಇದು ಕಾಮನ್ಲಿ ಯಾರಿಗೂ ಗೊತ್ತಿಲ್ಲ ಹೌದು ಇದಕ್ಕೆ ಗಾರ್ಲಿಕ್ ಅಂದ್ರೆ ಯೂಶುವಲಿ ಗೊತ್ತಿರೋದಂದ್ರೆ ಶುಗರ್ ಹಾಕಿ ತಿಂತಾರೆ ಅಥವಾ ಮಿಲ್ಕ್ ಶೇಕ್ ಅಂತ ಇದೊಂಥರ ಡಿಫ್ರೆಂಟ್ ಆಗಿದೆ ಈವನ್ ಟೇಸ್ಟಿ ಕೂಡ ಬ್ರೆಡ್ ಜೊತೆ ಎಲ್ಲ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇದು ಪೊಟ್ಯಾಟೊ ಚಿಪ್ಸ್ ಜೊತೆ ಅಥವಾ ಫ್ರೆಂಚ್ ಫ್ರೈಸ್ ಆತರ ಅದ್ರ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಆಡ್ ಮಾಡ್ಕೊಳ್ಳೋಣ ಫಸ್ಟ್ ನಾನು ಅಷ್ಟು ಫೈನ್ ಆಗಿ ಇರ್ಬೇಕಂತಲ್ಲ ಇಲ್ಲ ಹೌದು ದೊಡ್ಡ ದೊಡ್ಡ ಪೀಸಸ್ ಮೇಬಿ ನೀವು ಪೇಪರ್ಸ್ ಜೊತೆ ತಗೊಂಡಾಗ ಅದು ನಿಮಗೆ ಸಿಗ್ಬೇಕು ಹೌದು ಇದಕ್ಕೆ ಇದ್ರ ಜೊತೆ ಹಾಕೋದಂದ್ರೆ ಆನಿಯನ್ ಹಾಕ್ತೀನಿ ಅದು ಅಷ್ಟೇ ವಾತ ಹರ ಮಾಡುತ್ತೆ ಅಂದ್ರೆ ಅದಕ್ಕೆ ಸ್ನಿಗ್ಧ ನೇಚರ್ ಅಂತ ಹೇಳ್ತೀವಿ ಅಂದ್ರೆ ಆಂಕ್ಷಿಯಸ್ನೆಸ್ ಅದು ವರ್ಣ್ಯ ಅಂತ ಈಗ ಬಟರ್ ಫ್ರೂಟ್ ಹೇಗೆ ಸ್ಕಿನ್ನಿಗೆ ತುಂಬಾ ಒಳ್ಳೇದು ರೆಜುವಿನೇಟಿಂಗ್ ಅಂತ ಹೇಳ್ತಾರೆ ಅಂದ್ರೆ ಸ್ಕಿನ್ ಅಲ್ಲಿ ಒಂಥರ ಯು ವಿಲ್ ಸಿ ರೆಜುವಿನೇಟಿಂಗ್ ಅಥವಾ ಗ್ಲೋ ಆಗಿ ಕಾಣುತ್ತೆ ಅದ್ರ ಅದೇ ತರ ಈವನ್ ಈ ಈರುಳ್ಳಿ ಕೂಡ ಸ್ನಿಗ್ಧ ಇರುತ್ತೆ ನೇಚರ್ ಸೊ ವರ್ಣ್ಯ ಅಂತ ಹೇಳುವ ಗ್ರೂಪ್ ನಲ್ಲಿ ಬರುತ್ತೆ ಇದು ವೃಷ್ಯ ಅಂತ ಹೇಳುವ ಗ್ರೂಪ್ ನಲ್ಲಿ ಬಟರ್ ಫ್ರೂಟ್ ಬಂದ್ರೆ ವರ್ಣ್ಯ ಗ್ರೂಪ್ ನಲ್ಲಿ ಈರುಳ್ಳಿ ಈರುಳ್ಳಿ ಬರುತ್ತೆ ಸೊ ಒಂದ್ ಸ್ವಲ್ಪ ಈರುಳ್ಳಿ ಆಡ್ ಮಾಡ್ಕೊಳ್ತೀನಿ ಸಣ್ಣಕ್ಕೆ ಹೆಚ್ಕೊಂಡ್ರೆ ತುಂಬಾ ಒಳ್ಳೇದು ಒಂಚೂರು ಈರುಳ್ಳಿ ಈರುಳ್ಳಿ
ಸ್ವಲ್ಪ ಟೊಮ್ಯಾಟೋ ಟೊಮ್ಯಾಟೋ ಹಸಿ ಮೆಣಸಿನಕಾಯಿ ಮತ್ತೆ ಬೆಳ್ಳುಳ್ಳಿ ಹೌದು ಸಣ್ಣದಾಗಿ ಹೆಚ್ಚಿಕೊಂಡಿರಬೇಕು ಬೆಳ್ಳುಳ್ಳಿ ಬೆಳ್ಳುಳ್ಳಿಯೂ ಅಷ್ಟೇ ವಾತಹರ ಅಂತ ಹೇಳ್ತೀವಿ ಇವಾಗ ತಲೆನೋವು ಎಲ್ಲ ಜಾಸ್ತಿ ಇರೋರು ಹೇಳಿದ್ರೆ ಅವರಿಗೆ ಬಿಸಿ ಹಾಲಿಗೆ ಬೆಳ್ಳುಳ್ಳಿ ಮತ್ತೆ ಶುಂಠಿಯನ್ನ ಪೇಸ್ಟ್ ಮಾಡಿ ಹಾಕಿ ಕುಡಿರಿ ಪೇಸ್ಟ್ ಮಾಡಬೇಕು ಅಂತಿಲ್ಲ ಜಸ್ಟ್ ಸ್ಮ್ಯಾಶ್ ಮಾಡಿ ಮಾಡಿ ಹಾಕೋದು ಅದ ಹಾಗಂತ ಹೇಳಿದಾಗ ಎಲ್ಲರೂ ಬಿಸಿ ಮಾಡಬೇಕಾದ ಜೊತೆ ಟೀ ಕರೆಕ್ಟ್ ಹೌದು ಹೌದು ಆ ತರ ಏನಿಲ್ಲ ಬಿಸಿ ಹಾಲಿಗೆ ಜಜ್ಜಿ ಹಾಕಿ ಕುಡಿದ್ರೆ ಇದು ಶುಂಠಿ ಮತ್ತೆ ಬೆಳ್ಳುಳ್ಳಿ ತುಂಬಾ ವಾತಹರ ಸೋ ಏನೇ ವಾತದಿಂದ ಕ್ರಿಯೇಟ್ ಆಗಿರೋ ತಲೆನೋವು ಯಾವುದೇ ನೋವು ಈವನ್ ಮಂಡಿ ನೋವು ಇರಲಿ ಯಾವುದೇ ನೋವು ಇರಲಿ ಈ ತರ ಬಿಸಿ ಹಾಲಿನಲ್ಲಿ ಕುಡಿದ್ರೆ ತುಂಬಾ ಒಳ್ಳೆದು ಒಳ್ಳೆದು ಓಕೆ ಸೋ ಇದರಲ್ಲಿ ವಾತಹರನೇ ಇದೆ ಅಂತ ಹೇಳಬಹುದು ಸ್ವಲ್ಪ ಕೊರಿಯಂಡರ್ ಲೀವ್ಸ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೇನೆ ಸಕ್ಕರೆ ಒಂಚೂರು ಸಕ್ಕರೆ ಫ್ಲೇವರ್ಗೆ ಫ್ಲೇವರ್ಗೆ ಅಷ್ಟೇ ಇಷ್ಟೇ ಸ್ವಲ್ಪ ಉಪ್ಪು ಉಪ್ಪು ಸ್ವಲ್ಪ ಒನ್ ಪಿಂಚ್ ಅಂತ ಹೇಳ್ಬೋದು ಜಸ್ಟ್ ಫ್ಲೇವರಿಗೆ ಈಸ್ಟರ್ನ್ ಪೆಪ್ಪರ್ ಪೌಡರ್ ಈಸ್ಟರ್ನ್ ಪೆಪ್ಪರ್ ಪೌಡರ್ ಯಾಕಂದ್ರೆ ಆಲ್ರೆಡಿ ಚಿಲ್ಲಿ ಹಾಕಿರೋದ್ರಿಂದ ಇದು ಕಫಹರ ಸೊ ಅದೇ ಈಗ ಕೆಮ್ಮು ಎಲ್ಲ ಇದ್ದವರಿಗೆ ಜಾಸ್ತಿ ಇದ್ರೆ ಒಳ್ಳೆ ಮೆಣಸಿನ ಸಾರ್ ಮಾಡಿ ಕುಡಿದ್ರೆ ಒಳ್ಳೇದು ಅದ್ರಲ್ಲೇ ಊಟ ಮಾಡಿದ ಅಂದ್ರೆ ಕಫ ಕಡಿಮೆ ಮಾಡೋದು ಕಡಿಮೆ ಮಾಡೋದು ಡಾಕ್ಟರ್ ನಾವು ಒಂದು ಸಣ್ಣ ಬ್ರೇಕ್ ತಗೋಣ ವೀಕ್ಷಕರೇ ನಿಮಗೂ ಬ್ರೇಕ್ ಬೇಕು ಅನ್ಸ್ತಾ ಇದೆಯಾ ನನಗೂ ಅನಿಸ್ತಾ ಇದೆ ನಾವು ಒಂದು ಸಣ್ಣ ಬ್ರೇಕ್ ತಗೋಣ ಬ್ರೇಕಿನ ನಂತರ ನಾನು ಜಾಂಡಿಸ್ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಅದಕ್ಕೆ ಮದ್ದನ್ನು ಹೇಳ್ತೀನಿ ಯು ಟೇಕ್ ಅ ಶಾರ್ಟ್ ನೀವು ನೋಡ್ತಾ ಇದ್ದೀರಾ ಸುವರ್ಣ ವೆಲ್ಕಮ್ ಬ್ಯಾಕ್ ನೀವು ನೋಡ್ತಾ ಇದ್ದೀರಾ ಈಸ್ಟರ್ನ್ ಮಸಾಲಾ ಅರ್ಪಿಸುವ ಮನೆ ಅಡುಗೆ ವೀಕ್ಷಕರೇ ಬ್ರೇಕ್ ಹೋಗೋಕೆ ಮುಂಚೆ ನಾನು ನಿಮ್ಗೆ ಹೇಳಿದ್ದೆ ಜಾಂಡಿಸ್ ಬಗ್ಗೆ ನಾನು ಒಂದು ಮದ್ದನ್ನು ಹೇಳ್ತೀನಿ ಅಂತ ಇಂಗು ಇಂಗಿನ ಜೊತೆಗೆ ಸ್ವಲ್ಪ ಕಬ್ಬಿನ ಜ್ಯೂಸನ್ನು ಮಿಕ್ಸ್ ಮಾಡಿಕೊಂಡು ಆಗಾಗ ಕುಡಿತಾ ಇರೋದ್ರಿಂದ ಜಾಂಡಿಸ್ ಕಡಿಮೆ ಆಗುತ್ತೆ ಇದನ್ನು ಪ್ಲೀಸ್ ಮನೇಲಿ ಟ್ರೈ ಮಾಡಿ ಯಾಕಂದರೆ ಎರಡೂ ನ್ಯಾಚುರಲ್ ಆಗಿರೋದ್ರಿಂದ ಮತ್ತು ಜಾಂಡಿಸ್ ಇರುವಾಗ ಶುಗರ್ ಕೇನ್ ಜ್ಯೂಸ್ ತುಂಬ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ಸೊ ಇದನ್ನೆಲ್ಲ ನೀವು ಮನೇಲಿ ಟ್ರೈ ಮಾಡಿ ಸ್ವಾತಿ ಅವರೇ ಬಟರ್ಫ್ರೂಟ್ನಲ್ಲಿ ಎರಡು ವೆರೈಟಿ ಮಾಡಿದ್ದೀನಿ ಒಂದು ಸ್ವೀಟ್ ವಿತ್ ಶುಗರ್ ಮಾಡಿರೋದು ಇನ್ನೊಂದು ವೋಕಮೋಲಿ ಅಂತ ಹೇಳ್ತಾರೆ ಮೆಕ್ಸಿಕನ್ ಡಿಲೈಟ್ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ ಥ್ಯಾಂಕ್ ಯು ವೀಕ್ಷಕರೇ ಮೆಕ್ಸಿಕನ್ ಡಿಲೈಟ್ ವೋಕಮೋಲಿ ಮತ್ತು ಬಟರ್ಫ್ರೂಟ್ ಇನ್ ಶುಗರ್ ಮಾಡೋ ವಿಧಾನ ಮೊದಲು ಬಟರ್ಫ್ರೂಟನ್ನು ತೆಗೆದುಕೊಂಡು ಒಂದು ಬೌಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸಕ್ಕರೆಯನ್ನು ಹಾಕಿ ಚೆನ್ನಾಗಿ ನಾದಿಕೊಳ್ಳಿ ಇದನ್ನು ಬದಿಗಿಟ್ಟುಕೊಳ್ಳಿ ಈಗ ಇನ್ನೊಂದು ಮಿಕ್ಸಿಂಗ್ ಬೌಲಿಗೆ ಬಟರ್ಫ್ರೂಟನ್ನು ಹಾಕಿ ನಂತರ ಟೊಮ್ಯಾಟೋವನ್ನು ಬೀಜ ತೆಗೆದುಕೊಂಡು ಕಟ್ ಮಾಡಿಕೊಳ್ಳಬೇಕು ನಂತರ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಕೊಳ್ಳಬೇಕು ಈಗ ಬಟರ್ಫ್ರೂಟಿಗೆ ಈರುಳ್ಳಿ ಟೊಮ್ಯಾಟೊ ಹಸಿಮೆಣಸಿನಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಉಪ್ಪು ಈಸ್ಟರ್ನ್ ಪೆಪ್ಪರ್ ಪೌಡರ್ ಹಾಕಿ ಚೆನ್ನಾಗಿ ಕಲಿಸಬೇಕು ನಂತರ ಒಂದು ಸರ್ವಿಂಗ್ ಬೌಲಿಗೆ ಹಾಕಿ ಸರ್ವ್ ಮಾಡಿದರೆ ಬಟರ್ಫ್ರೂಟ್ ವಿತ್ ಶುಗರ್ ಒಕಮೋಲಿ ಮೆಕ್ಸಿಕನ್ ಡಿಲೈಟ್ ಸವಿಯಲು ಸಿದ್ಧ ಒಕಮೋಲಿ ಮತ್ತೆ ಬಟರ್ಫ್ರೂಟ್ ವಿತ್ ಶುಗರ್ ಮಾಡೋದು ಹೇಗೆ ಅಂತ ನೋಡಿದ್ರಿ ಅಲ್ವಾ ಈಗ ನಾನು ಒಂದೊಂದೇ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಾಗಿದೆ ಅಂತ ಫಸ್ಟ್ ನಾನು ಶುಗರ್
ನಲ್ಲಿ ಬಟರ್ ಫ್ರೂಟ್ ಟೇಸ್ಟ್ ಮಾಡಿ ಹೇಳ್ತೀನಿ. ಆಕ್ಚುಲಿ ಇದು ರೆಫ್ರಿಜರೇಟ್ ಮಾಡಬೇಕಂತಾನೆ ಇಲ್ಲ. ಆಸ್ ಇಟ್ ಇಸ್ ಬಟರ್ ಫ್ರೂಟ್ ಇಟ್ಸೆಲ್ಫ್ ಇಸ್ ಅ ವೆರಿ ಕೂಲ್ ಫ್ರೂಟ್. ಸೊ ಹೀಗಾಗಿ ನೀವು ಅದನ್ನು ಮಾಡಿ ಸ್ವಲ್ಪ ಹೊತ್ತು ಇಟ್ಟರು ಆ ಕೂಲ್ನೆಸ್ ಹಾಗೆ ಇರುತ್ತೆ. ಫ್ರಿಡ್ಜ್ನಲ್ಲಿ ಇಟ್ಟು ಒಂದು ಫ್ರೂಟ್ ತೆಗೆದಾಗ ಹೇಗೆ ಆ ಕೂಲ್ನೆಸ್ ಕೊಡುತ್ತೆ ನಿಮಗೆ, ಅದೇ ರೀತಿಯ ಒಂದು ತಂಪುತನ ಈ ಫ್ರೂಟ್ನಲ್ಲಿರುತ್ತೆ. ಸೊ ಇದಕ್ಕೆ ಶುಗರ್ ಆ್ಯಡ್ ಮಾಡಿದಾಗ, ನಮ್ಮ ಬೆಣ್ಣೆಗೆ ನಾವು ಹೇಗೆ ಸಕ್ಕರೆ ಆ್ಯಡ್ ಮಾಡಿ ತಿಂದಾಗ ಹೇಗಿರುತ್ತೋ ಅದೇ ಟೆಕ್ಸ್ಚರ್ ಕೊಡುತ್ತೆ. ತುಂಬ ಒಳ್ಳೆ ಸ್ಮೂತ್ ಆ್ಯಂಡ್ ರಿಚ್ ಟೇಸ್ಟ್ ಕೊಡುತ್ತೆ. ಹಾಗೆ ಈಗ ಒಕ್ಕಮೋಲಿ ಟೇಸ್ಟ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ರಷ್ಯನ್ ಸಲಾಡ್ನಲ್ಲಿ ಒಂದು ನಿಮಗೆ ಮೇನೀಸ್ ಒಂದು ಟೆಕ್ಸ್ಚರ್ ಜೊತೆಗೆ ಒಂದು ಸಾಸ್ ಮಾಡಿರ್ತಾರೆ ಅವರು, ಅದೇ ಟೇಸ್ಟ್ ಕೊಡ್ತಾ ಇದೆ. ಜೊತೆಗೆ ಇಲ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನಕಾಯಿ ಈಚ್ ಬೈಟ್ನಲ್ಲಿ ಸಿಗ್ತಾ ಇದೆ. ಅದು ಕ್ರಂಚಿ ಅನಿಸ್ತಾ ಇದೆ, ಮತ್ತು ಸ್ಲೈಸ್ ಗಾರ್ಲಿಕ್ ಭಾಳ ಒಳ್ಳೆ ಟೇಸ್ಟ್ ಕೊಡ್ತಾ ಇದೆ. ಇದು ಡಿಪ್ ಅಷ್ಟೇ ಅಲ್ಲ, ನೀವು ಹೇಳಿದಾಗೆ ಟೋಸ್ಟ್ ಮಾಡಬೇಕಾದ್ರೆ ಟೋಸ್ಟ್ ಹಾಕೊಂಡು ಸ್ಪ್ರೆಡ್ ಮಾಡ್ಕೊಂಡು ತಿನ್ಬೋದು, ಅಥವಾ ಚಪಾತಿಗೆ ಅಥವಾ ಹೌದು ಯಾವ ಜೊತೆ ಬೇಕಾದರೂ ಇದನ್ನು ತಿನ್ಬೋದು. ಭಾಳ ಚೆನ್ನಾಗಿದೆ ಡಾಕ್ಟರ್. ಇವತ್ತು ಆರೋಗ್ಯದ ದೃಷ್ಟಿಲಿ ನೋಡಿದಾಗ ನೀವು ನಮಗೆ ಬಾಳೆ ಹೂವಿನ ಪಲ್ಯ ಮಾಡಿಕೊಟ್ರಿ, ಮಲ್ಟಿ ಗ್ರೇನ್ ದೋಸಾ ಮಾಡಿಕೊಟ್ರಿ, ಜೊತೆಗೆ ಬಾಳೆ ಹೂವಿನ ಚಟ್ನಿ ಮಾಡಿಕೊಟ್ರಿ, ಮತ್ತು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ, ಒಂದು ವಿದೇಶಿಯ ಒಂದು ಸ್ಟೈಲ್ ಕೂಡ ಇರಲಿ ಅಂತ ಒಕ್ಕಮೋಲಿ ಒಂದು ಮೆಕ್ಸಿಕನ್ ಡಿಶ್ ಕೂಡ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ನಿಮಗೆ ನಮ್ಮ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ಏನು ಅನಿಸ್ತು? ತುಂಬಾ ಖುಷಿ ಅನಿಸ್ತು. ಐ ವಾಸ್ ವೇಟಿಂಗ್ ಫಾರ್ ಸಚ್ ಚಾನ್ಸ್ ಅಂತ ಹೇಳ್ಬೋದು. ಲೈಕ್ ಈ ಥರ ನಮ್ದು ಆಯುರ್ವೇದಿಕ್ ಫೀಲ್ಡ್ನಲ್ಲಿದ್ದರೆ ಲೈಕ್ ದೆಲ್ ಚಾನಲ್ನಲ್ಲಿ ಯಾವುದೋ ಡಾಕ್ಟರಾಗಿ ಕರೀತಾರೆ. ಸೊ ಇದೊಂದು ಅಡುಗೆ ಮಾಡಿ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಸೊ ಸುವರ್ಣ ಚಾನಲ್ಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ನಮಗೂ ಅಷ್ಟೇ, ನಿಮ್ಮ ಜೊತೆ ಅಡುಗೆ ಮಾಡ್ತಾ ಕೆಲವೊಂದು ವಿಷಯಗಳನ್ನು ನಾವು ಶೇರ್ ಮಾಡ್ಕೊಂಡ್ವಿ. ನಿಜವಾಗ್ಲೂ ನಮಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಓವರಾಲ್. ಮತ್ತು ಜೊತೆಗೆ ನಿಮ್ಮ ಒಂದು ಅಡುಗೆ ಮೂರು ದೇಸಿ ಮಾಡಿದ್ರೆ ಒಂದು ಹತ್ತಕ್ಕೆ ವಿದೇಶಿ ಇರಲಿ ಅಂತ ನಿಜವಾಗ್ಲೂ ಒಳ್ಳೆ ಮೆಕ್ಸಿಕನ್ ಒಂದು ರೆಸಿಪಿನ ಮಾಡಿಕೊಡ್ರಿ. ನಮ್ಮ ವೀಕ್ಷಕರಿಗೂ ಬಹಳ ಸಂತೋಷ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಆನ್ ಆ ಶೋ. ಮತ್ತು ನಮ್ಮ ಸುವರ್ಣ ವಾಹಿನಿಯ ಮನೆ ಅಡುಗೆ ಪರವಾಗಿ ನಿಮಗೆ ಒಂದು ಕಿಚನ್ ಕ್ವೀನ್ ಅಂತ ಒಂದು ಟ್ಯಾಗ್ ಅನ್ನ ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ವೃತ್ತಿಯಲ್ಲಿ ಡಾಕ್ಟರ್ ಆಗಿರ್ಬೋದು, ಆದರೆ ನೋಡೋಕ್ಕೆ ಮಾಡೆಲ್ ಥರ ಇದ್ರು ಅಲ್ವಾ ಡಾಕ್ಟರ್ ಪವಿತ್ರ ನಾಯಕ್ ಅವರು. ಇವತ್ತು ಮಾಡಿರುವಂತಹ ಅಡುಗೆ ಡಾಕ್ಟರ್ ಪವಿತ್ರ ನಾಯಕ್ ಅವ್ರದ್ದು ಯಾವ್ದ್ಯಾವುದು ಅಂತ ಗೊತ್ತಾಯ್ತು ಅಲ್ವಾ? ಫಸ್ಟು ಬಾಳೆ ಹೂವಿನಿಂದ ಪಲ್ಯ ಮಾಡಿದ್ರು, ಆಮೇಲೆ ಮಲ್ಟಿ ಗ್ರೇನಿಂದ ದೋಸೆ ಮಾಡಿ ಜೊತೆಗೆ ನಮಗೆ ಬಾಳೆ ಹೂವಿನಿಂದ ಚಟ್ನಿ ಕೂಡ ಮಾಡಿಕೊಟ್ರು, ಆಮೇಲೆ ಕೊನೆಯದಾಗಿ ನಮಗೆ ಮೆಕ್ಸಿಕನ್ ಒಂದು ವಕಿ ಮೋಲಿ ಅಂತ ಒಂದು ಡಿಶನ್ನ ಮಾಡಿಕೊಟ್ರು, ಜೊತೆಗೆ ಬಟರ್ ಫ್ರೂಟ್ ವಿತ್ ಶುಗರ್ ಕೂಡ ಮಾಡಿಕೊಟ್ರು. ಈ ಎಲ್ಲ ರೆಸಿಪೀಸ್ ಭಾಳ ಚೆನ್ನಾಗಿತ್ತು, ಅದರಲ್ಲೂ ಬಟರ್ ಫ್ರೂಟಿಂದ ಮಾಡಿರೋವಂಥ ಎರಡು ಪದಾರ್ಥಗಳು ಸೂಪರ್ವಾಗಿತ್ತು. ಮಕ್ಕಳಿಗಂತೂ ಭಾಳ 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 ಇಷ್ಟ ಆಗುತ್ತೆ. ಇದನ್ನೆಲ್ಲ ನೀವು ಪ್ಲೀಸ್ ಮನೇಲಿ ಟ್ರೈ ಮಾಡಿ ಆರೋಗ್ಯಕರ ಆಹಾರವನ್ನು ಸ್ವೀಕರಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದು ಈಸ್ಟಿನ್ ಮಸಾಲ ಅರ್ಪಿಸುವ ಮನೆ ಅಡುಗೆ. ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯ ಮನೆ ಅಡುಗೆ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನಮಸ್ತೆ. ಫಾರ್ ಮೋರ್ ಅಪ್ಡೇಟ್ಸ್ ಫಾಲೋ ಅಸ್ ಆನ್ twitter.com/thesuvarnatv, ಲೈಕ್ ಅಸ್ ಆನ್ facebook.com/thesuvarnatv, ವಾಚ್ ಅಸ್ ಆನ್ youtube.com/suvarna.